ಲೋಕವಯ್ಯ, ಇದು ಎಂಥ ಲೋಕವಯ್ಯ. ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಹೊಸತನವ ಕೊಡುವ ಹೊಸ ವಿಷಯ ಅರಿವ. ಬಯಕೆ ತರುವ ಇದು ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ. ನಾರಾಯಣ ನಾರಾಯಣ. ಆಹಾ, ತ್ರಿಲೋಕ ಸಂಚಾರಿಯಾದ ನಾನು ಹಿಂದೆಂದೂ ಕಾಣದಂತ ಕಾಮಿಡಿ ಲೋಕವಿದು. ಅದ್ಭುತ, ಅತ್ಯದ್ಭುತ, ಅತ್ಯದ್ಭುತ. ನಾರಾಯಣ 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 ನಾರಾಯಣ. ನಾನು ನನ್ನ ಜೀವನದಲ್ಲಿ ಎಂತೆಂಥದ್ದು ವಾರು ನೋಡಿದ್ದೀನಿ. ಗಂಡ ಹೆಂಡತಿರದು ಉಂಡು ಮಲಗೋವರೆಗೂ ವಾರು, ಅತ್ತೆ ಸೊಸೆದು ಎಂಡೂ ಸ್ಟಾರ್ಟು ಇಲ್ದಿರೋ ವಾರು, ಬರ ಬಂದ್ರೆ ನೀರಿಗೂ ವಾರು, ದರ ಬಿದ್ರೆ ಸೀರೆಗೂ ವಾರು, ರಣರಂಗದಲ್ಲಿ ಮೈ ನಡುಗೋವರೆಗೂ ವಾರು, ರಾಜಕಾರಣದಲ್ಲಿ ಕೈ ಕುಲುಕೋವರೆಗೂ ವಾರು. ಹೀಗೆ ಯಾವ ವಾರು ಹೇಗೆ ಎಂಡಾದ್ರೂ ಈ ಪ್ರತಿ ವಾರ ಎಂಡಾಗೋದು ಈ ಕಾಮಿಡಿ ವಾರಲ್ಲೇ. ನಾರಾಯಣ ನಾರಾಯಣ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್, ಪವರ್ಡ್ ಬೈ ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅಸೋಸಿಯೇಟ್ ಸ್ಪಾನ್ಸರ್ 99acres.com. ನಾರಾಯಣ ನಾರಾಯಣ. ಇಂದಿನ ಕಾಮಿಡಿ ಸಭೆ ಮುತ್ತು ರತ್ನಗಳು ತುಂಬಿರುವ ಕಿರೀಟದ ಸರಮಾಲೆಗಳಿಂದ ಕಂಗೊಳಿಸುತ್ತಿದೆ. ಎಲ್ಲ ಕಾಮಿಡಿ ಗಂಧರ್ವರು ತಮ್ಮ ತಮ್ಮ ಉಡುಪುಗಳಲ್ಲಿ ನಯನ ಮನೋಹರವಾಗಿ ಕಾಣುತ್ತಿದ್ದಾರೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾರಾಯಣ ನಾರಾಯಣ. ನಮಸ್ಕಾರ ನಾರದ ಮುನಿಗಳಿಗೆ. ಹಾ, ಹಿರಿಯ ಕಲಾವಿದರನ್ನೆಲ್ಲ ಕಂಡರೆ ಮಹಾಭಾರತ ಹಾಗೂ ರಾಮಾಯಣದ ಮಿಶ್ರಣವಾಗಿ ಕಲಿಯುಗದ ವಿಜಯನಗರ ಸಾಮ್ರಾಜ್ಯವೇ ನೆನಪಾಗುತ್ತಿದೆ. ನಿಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ನಾರಾಯಣ ನಾರಾಯಣ. ಈಗ ಈ ಆಸ್ಥಾನದ ಕೇಂದ್ರ ಬಿಂದುಗಳನ್ನ ಇಂದಿನ ಸಭೆಗೆ ಆಹ್ವಾನಿಸೋಣವೇ. ಆ ಯೋಗ ಈ ಯೋಗ ಎಲ್ಲಾ ಯೋಗಗಳ ರಾಜ, ವಿಕಟ ಕವಿ ಸರ್ವೋತ್ತಮ ಯೋಗರಾಜ ಭಟ್ರಿಗೆ ಸ್ವಾಗತ, ಸುಸ್ವಾಗತ. ನಾರಾಯಣ ನಾರಾಯಣ. ಭಟ್ರೆ, ಏನಿದು ಅಣೆ ಮೇಲೆ ನಂಬರ್ ಒನ್ ಕನ್ನಡಕ ಒಡಿಯೊಂಬತ್ತು ಎಲ್ಲ ಈ ಪೌರಾಣಿಕ ರೌಂಡ್ನ ಮಹಿಮೆ. ಮೇಕಪ್ನವರು ತುಂಬ ತಲೆ ಕೆಡಿಸ್ಕೊಂಡು ಇಲ್ಲಿ ಒಡಿಯೊಂಬತ್ತು ಅಂತ ಬರ್ದಿದ್ದಾರೆ, ಇಲ್ಲಿ ನಂಬರ್ ಒನ್ ಅಂತ ಬರ್ದಿದ್ದಾರೆ. ನಮ್ಮ ಟೀಮೇ ಗೆಲ್ಲೋದು ಅಂತ ಎಲ್ರಿಗೂ ಗೊತ್ತು. ಅದನ್ನು ಬಾಯಲ್ಲಿ ಹೇಳೋದೇನು, ಡಿಸ್ಪ್ಲೇಲೂ ಇರಲಿ ಅಂತ ಹೇಳ್ಬಿಟ್ಟು ಮುಖದ ಮೇಲೆ ಬರೆದ್ಬಿಟ್ಟಿದ್ದಾರೆ ನೋಡೋ. ನಾರಾಯಣ ನಾರಾಯಣ, ಸೂಪರ್, ಬರಲಿ ಚಪ್ಪಾಳೆ. ಕ್ರೇಜಿಗೆ ಕ್ವೀನಾಗಿ, ಪ್ರೇಮಿಗೆ ರಾಣಿಯಾಗಿ, ಸೂರ್ಯನಿಗೆ ಅಮ್ಮನಾಗಿ, ರಕ್ಷಿತಾಂಬೆ ಅವತಾರವೆತ್ತಿರೋ ಧೂಳೆ ಬಿಸೋ ಸುಂಟರಗಾಳಿ, ರಕ್ಷಿತಾ ಮಾತೆಯವರಿಗೆ ಸ್ವಾಗತ, ಸುಸ್ವಾಗತ. ನಾವು ಯಾವ ಪಾತ್ರದಲ್ಲಿ ಬಂದಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಇವತ್ತು ಸೀತೆ ಆಗಿ ಬಂದಿದ್ದೀನಿ ನಾರಾಯಣ. ಬಹಳ ಸಂತೋಷ ಮಾತೆ, ಬಹಳ ಸಂತೋಷ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಸೀತಾ ಮಾತೆಗೆ ಪ್ರಣಾಮಗಳನ್ನ ಹೇಳೋಣ. ಕಾಮಿಡಿ ಸಾಮ್ರಾಜ್ಯದ ಅರಸು, ನವರಸಗಳನ್ನ ಕರಗತ ಮಾಡಿಕೊಂಡಿರುವ ನಮ್ಮ ಪ್ರೀತಿಯ ಜಗ್ಗೇಶ್ ಮಹಾರಾಜರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾರಾಯಣ ನಾರಾಯಣ. ಜಗಣ, ಏನ್ ಅನಿಸ್ತಾ ಇದೆ ಇವತ್ತಿನ ರೌಂಡು, ಈ ಗೆಟಪ್ಪು, ಈ ಎಲ್ಲ ಮೇಕಪ್ಗಳು, ಕಾಸ್ಟ್ಯೂಮು? ನನಗೆ ತುಂಬಾ ಕಾಲದವ್ರ ಬಗ್ಗೆ ತುಂಬಾ ಅನುಕಂಪ ಬರ್ತಾ ಇದೆ. ಯಾಕಣ, ಇದು ಮಾಡಕ್ಕಾಗಲ್ಲ, ಇದು ಮಾಡಕ್ಕಾಗಲ್ಲ, ಎಲ್ಲೋ ಬಿಚ್ಚಿ ಕುತ್ಕೋಬೇಕು. ಹೆಂಗೆ ಅವರು ಕಷ್ಟ ಪಡ್ತಾ ಇರ್ಬೋದು ಆ ಕಾಲದಲ್ಲಿ. ಬಹಳ ಕಷ್ಟ, ಬಹಳ. ನಮ್ಗೇನಾದ್ರೂ ಒಂದು ಕೆಲಸ ಆಗ್ಬೇಕು ಅಂದ್ರೆ ಬಹಳ ಸ್ಪೀಡ್ ಆಗಿ ಸ್ವಯಂ ಟಪಕ್ ಅಂತ ಓಡಾಗ ಮುಗಿಸ್ಕೋ ಬರ್ತಾ ಇದ್ವಿ. ಇವಾಗೆಲ್ಲವೂ ಒಂದೊಂದಾಗಿ ಬಿಚ್ಚಿ ಕಳಚಿ ಅದನ್ನ ಬಿಚ್ಚಕ್ಕೊಬ್ರು, ಪೋಣಿಸಕ್ಕೊಬ್ರು, ಯಾರು ಬಂದ್ರು ಅಂದ ತಕ್ಷಣ ಮತ್ತೆ ಬಹಳ ಶ್ರಮವಾದಂತ ಒಂದು ಬಟ್ಟೆ ಇದನ್ನ ಧರಿಸ್ಕೊಟ್ಟು ಸ್ವಲ್ಪ ಗಾಳಿ ಆಡ್ತಾ ಇಲ್ಲ ಆತರ ಅನ್ನಿಸ್ತಾ. ಆಸ್ಥಾನ ಇಂದು ತುಂಬಿ ಕಂಗೊಳಿಸುತ್ತಿದೆ, ರಾಜ ಮಹಾರಾಜರ ಉಪಸ್ಥಿತಿಯಾಗಿದೆ. ಹಾಗಾದರೆ ನಾವಿಂದು ನಮ್ಮ ಮೊದಲೇ ನಾಟಕದ ಕಡೆಗೆ ಹೋಗೋಣವೇ. ಬರ್ಲಿ ಜೋಳ ಚಪ್ಪಾಳೆ. ನಾರಾಯಣ ನಾರಾಯಣ. ನಮ್ಮ ಹಳ್ಳಿಗಳಲ್ಲಿ ಇವತ್ತಿಗೂ ನಾಟಕ, ಬಯಲಾಟ, ಯಕ್ಷಗಾನ, ಹೀಗೆ ಅನೇಕ ಕಲಾ ಪ್ರಕಾರಗಳು ರಾತ್ರಿಯಿಡೀ ನಡೀತಾ ಇರ್ತವೆ. ಇವೆಲ್ಲ ನಡೆಯೋಕೆ ಎಷ್ಟು ಮಜಾ ಇರುತ್ತೋ, ಇವನ್ನ ತಯಾರಿ ಮಾಡೋ ಪ್ರಕ್ರಿಯೆ ಕೂಡ ಅದಕ್ಕಿಂತ ಮಜವಾಗಿರುತ್ತೆ. ಒಂದಾನೊಂದು ಕಾಲದಲ್ಲಿ ರಾಮಾಯಣ ನಾಟಕ ಮಾಡಕ್ ಹೋದಂತ ಒಬ್ಬ ಮೇಷ್ಟ್ರು ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಯೋಗರಾಜ್ ಭಟ್ರ ಆಶೀರ್ವಾದದೊಂದಿಗೆ ಹೊನ್ನವಳ್ಳಿ ಕೃಷ್ಣ ಅವರ ಸಾರಥ್ಯದ ಬಾಲಣ್ಣ ಬಾಜಾ ಭಜಂತ್ರಿ ತಂಡ. ನಾರಾಯಣ ನಾರಾಯಣ. ಹೌಲ ಹೌಲ. ಗೋಪಾಲ ಮೇಷ್ಟ್ರೆ, ಇವತ್ತು ದೊಡ್ಡ ದೊಡ್ಡ ಕಲಾವಿದರು ಬರ್ತಾ ಇದ್ದಾರೆ, ಅವರು ಬಸ್ ಸ್ಟ್ಯಾಂಡಿಗೆ ಬಂದಿರ್ಬೇಕು, ಕರ್ಕೊಂಬ ಹೋಗು. ಓ ಸರಿ ಮೇಷ್ಟ್ರೆ. ಬೆಳಿಗ್ಗೆನೆ ಹೇಳಿದ್ರು. ಎಲ್ರಿಗೂ ನಮಸ್ಕಾರ.
ನನ್ನ ಹೆಸರು ವೀರಣ್ಣ, ಗುಬ್ಬಿ ವೀರಣ್ಣಲ್ಲ ಬರೀ ವೀರಣ್ಣ. ಇವತ್ತು ಬಾಲಣ್ಣ ಬಾಜಾ ಭಜಂತ್ರಿ ನಾಟಕ ಮಂಡಳಿಯಿಂದ ಸೀತಾಪಹರಣ ನಾಟಕ ಮಾಡಿಸ್ತಾ ಇದ್ದೀನಿ. ದಾವಣಗೆರೆ ತುಮಕೂರು ಹುಬ್ಬಳ್ಳಿಯಿಂದ ದೊಡ್ಡ ದೊಡ್ಡ ಕಲಾವಿದರನ್ನು ಕರೆಸ್ತಾ ಇದ್ದೀನಿ. ನಾನು ಮಾಡಿಸೋ ನಾಟಕ ನೀವೇನಾದರೂ ನೋಡಿದರೆ ತಲೆ ತಿರುಗಿ ಹಂಗೆ ಬಿದ್ದೋಗ್ಬಿಡ್ತೀರಾ. ಶ್ಯಾರೇ ನನಗೂ ಬರ ಪಾಲ್ಟು ಕೊಡು ಶ್ಯಾರೇ. ನೀನು ನಾಟಕ ಮಾಡ್ತೀಯಾ? ನಾಟಕ ಅಂದ್ರೆ ಏನಂತ ಗೊತ್ತಾ ನಿನಗೆ? ಡೇ ಸೆಲ್ವಿ, ಕಲಾಶಾರದ ಎಲ್ಲರನ್ನು ಕೈ ಬೀಸಿ ಕರೀತಾಳೆ, ಆದ್ರೆ ತಪ್ಪಿಕೊಳ್ಳೋದು ಮಾತ್ರ ಒಬ್ಬರನ್ನೇ. ನೀ ನನ್ನ ಮುಂದೆ ಮಾಡೋ ನಾಟಕನೇ ಸಾಕು, ಅವ್ರು ದೊಡ್ಡ ದೊಡ್ಡ ಕಲಾವಿದರು ಬರ್ತಾ ಇದ್ರೆ ಅಡುಗೆ ಮಾಡುವ. ಆಯ್ತು ಸರ್. ಬಂದ್ಬಿಟ್ಲಿ ನಾಟಕ ಮಾಡ್ತೀನಿ ಸರೇ ಅಂತ. ಮೇಷ್ಟ್ರೆ ಬರ ಕೇಳಿದ್ರ? ಹಾ ಪಾಪಣ, ಇವತ್ತು ಬರ್ತಾ ಇರೋದು ದೊಡ್ಡ ದೊಡ್ಡ ಕಲಾವಿದರು. ನೋಡು ಈ ಕಡೆ ನೋಡ, ಅಲ್ಲಿ ನೀರಿನ ವ್ಯವಸ್ಥೆ ತೊಂದ್ರೆ ಆಗ್ಬಾರ್ದು. ಏನೋ ತೊಂದ್ರೆ ಅಂತ ಅಲ್ಲಿ ನೋಡೋಗು, ಸರಿ ಮಾಡೋದನ್ನ. ಸರಿ ಮೇಷ್ಟ್ರೆ. ಮಾಡ್ತಿ ವ್ಯಾಪಾರಸೆ ಸರಿ ಯಾರಿಗೆ? ಕಸ ಕಸ ಅಲ್ಲಪ್ಪ, ಇವತ್ತೊಂದು 5 ಲೀಟರ್ ಹೆಚ್ಚಿಗೆ ಹಾಕು. ಯಾಕೆ ಬೇಷ್ಟ್ರೆ? ಇವತ್ತು ಬರ್ತಾ ಇರೋದು ದೊಡ್ಡ ದೊಡ್ಡ ಕಲಾವಿದ್ರು, ಅದಕ್ಕೆ. ಓ ಹೌದೇ? ಸೆಲ್ವಿ ಸೆಲ್ವಿ ಬಾರೇ. ನನ್ನ ಹೆಂಡ್ರು ಸೆಲ್ವಿ, ಇದೇ ಮನೇಲೆ ಕೆಲಸ ಮಾಡ್ತಾಳೆ. ನಾನು ಹೆಂಗ ಕೆಲಸ ಮಾಡ್ತೀನಿ ಅಂತ ಕೇಳ್ಬೇಕು ತಾನೇ? ಹಾಕೆ ಸರಿ. ನಾ ಹೆಂಗ್ ಕೆಲಸ ಮಾಡ್ತಾಳೆ? ಕೆಲಸ ಮನೆ ಹಾಳಾಗೋಗ್ಲಿ, ಆ ಮುಸುಡಿಗೆ ನಾಟಕ ಬೇರೆ ಕೇಳು. ಬಂದ್ಬಿಟ್ಟು ಸರ ನನಗೊಂದು ಪಾಠ ಪಡಿ ಸರ ಅಂತ ಕೇಳ್ತಾಳೆ. ನಾಟಕ ಕೇಳ್ತಾವಳ ಇವಳು. ಮೇಷ್ರೆ ನನಗೋಸಿ ಪಾತ್ರ ಕೊಡಿ, ಚೆನ್ನಾಗಿ ಮಾಡ್ತೀನಿ. ಹಸುಗೆ ಹಿಂಡಿ ಬೂಸ ಹಾಕಿ ಹಾಲು ಕರೆದಷ್ಟು ಸುಲಭ ಅನ್ಕೊಂಡ್ಬಿಡ್ತೀನಿ ನಾನು ನಾಟಕ ಮಾಡೋದು. ಹೋಗೋ, ನೀನು ಹಸು ಸಗಣಿ ಹಾಕಿರ್ಬೇಕು, ಬಾಚಿ ಹೋಗೋ. ಒಂದು ಬಟ್ಟ ಇಲ್ಲಿ ನಾಟಕ ಮಾಡ್ತೀನಿ ಅಂತ. ಯೋ ಮಾಸ್ಟ್ರೆ ಕಲಾವಿದ್ರು ಬಂದ್ರ? ಇನ್ನೆಲ್ಲಿ ಕಲಾವಿದ್ರು ಮಾಸ್ಟ್ರೆ, ಎಲ್ಲ ಕೈ ಎತ್ಬಿಟ್ರು. ಒಂದು ತೊಟ್ಟು ಬಿತ್ತ, ನನ್ನ ಕಷ್ಟಪಟ್ಟು ಕ್ಲೀನ್ ಮಾಡಿದ್ರೆ ನನ್ನ ಬ್ಯಾಕ್ ನೋಡ್ತಾನೆ ಸಾರೆ, ಹಿಂಗೆ ನೋಡ್ತಾನೆ ಸಾರೆ. ಊರ್ ಬಾಗ್ಲಾಗಿದೆ ಈ ನನ್ನ ಮಕ್ಕಳು ಬೇರೆ. ಮೊದ್ಲೇ ದೊಡ್ಡ ದೊಡ್ಡ ಕಲಾವಿದ್ರು ಕೈ ಕೊಟ್ಬಿಟ್ಟಿದ್ದಾರೆ, ಟಿಕೆಟ್ ಎಲ್ಲ ಮಾರಿಬಿಟ್ಟಿದ್ದೀನಿ. ಅದೆಲ್ಲ ನಮ್ಗೆ ಗೊತ್ತಿಲ್ಲ ಮಾಸ್ಟರ್, ನಮ್ಮ ಪೇಮೆಂಟ್ ಕೊಡಿ. ನನಗೆ ಶಂಬಳ ಕೊಡಿ ಸರ್. ಮೇಸ್ಟ್ರೆ ಹಾಲು ಕಾಸು ಕೊಡಿ ಮಾಸ್ಟ್ರೆ. ಮೇಸ್ಟ್ರೆ ಕರೆಂಟ್ ಬಿಲ್ ಬಂದಿದೆ, ಕಟ್ಟಬೇಕು, ದುಡ್ಡು ಕೊಡಿ. ಹಾಲಪ್ಪ ಸೆಲ್ವಿ ಪಾಪಣ ಗೋಪಾಲ, ಇವತ್ತು ದೊಡ್ಡ ದೊಡ್ಡ ಕಲಾವಿದ್ರು ಕೈ ಕೊಟ್ಟು ಬಿಟ್ಟಿದಾರು, ನೀವೇ ನಮ್ಮ ಮರ್ಯಾದೆ ಕಾಪಾಡಬೇಕು. ಅಂದ್ರೆ ನೀವು 4 ಜನ ನಾಟಕದಲ್ಲಿ ಪಾಲ್ಟ್ ಮಾಡ್ಬೇಕು. ಮತ್ತೆ ಆವತ್ತು ಹೇಳಿದ್ರೆ ನೀವೇ ಕಲಕನೆ ಶಾರದಕ್ಕನೆ ಬಂದು ಯಾಪ್ಕೋಬೇಕನೆ. ಅಯ್ಯೋ ಕಲಕ ಶಾರದಕ್ಕ ಅಲ್ಲಮ್ಮ ತಾಯಿ, ನಾನು ಹೇಳಿದ್ದು ಕಲಾ ಶಾರದೆ ಅಂದ್ರೆ ದೇವ್ರು. ಓ ಮತ್ತೆ ನನಗ್ ಬೇರೆ ಹೇಳಿದ್ರಿ ಹೊಸಗೆ ಭೂಸ ತಿಳಿಸ್ದಾಗ ಅಲ್ಲ ಅಂತ. ಓ ಹಾಲಪ್ಪ ಮಾತಲ್ಲಿ ಮೆಟ್ಟಲೆ ಹುಡಿಬಿಡ್ಕಣೋ, ನೀನು ಒಳ್ಳೆ ಕಲಾವಿದ, ನೀವಿಬ್ರು ಗಂಡ ಎಂಟ ಆಗಿರೋದ್ರಿಂದ ನೀನು ರಾಮನ ಪಾತ್ರ ಮಾಡು, ನೀನು ಸೀತೆ ಪಾತ್ರ ಮಾಡು. ಪಾಪಣ ನೀನು ರಾವಣನ ಪಾತ್ರ ಮಾಡು, ನೀನು ಲಕ್ಷ್ಮಣ. ಅಲ್ಲ ನಾನು ಗೋಪಾಲ. ಬಂದ್ಬಿಡಿ, ನನ್ಗೂ ರಾಮಾಯಣ ಗೊತ್ತು. ಆ ರಾಮ ಸೀತೆ ಒತ್ಕೊಂಡೋದಂಗೆ ಈ ಬಡ್ಡಿ ನನ್ ಮಗ. ಆ ರಾವಣಿಗೆ ಹೇಳಕಲ್ಲ ರಾಮ ಇಲ್ಲ ರಾವಣ. ಆ ರಾವಣನ ಪಾತ್ರ ನಾನೇ ಮಾಡ್ತೀನಿ. ಸರಿ ನೀನೇ ರಾವಣನ ಮಾಡು. ಪಾಪಣ ನೀನು ರಾಮನ ಮಾಡು. ನೋಡ್ರೋ ನಿಮ್ಮೆಲ್ರಿಗೂ ಕೈ ಮುಗಿತೀನಿ, ಇದು ಪೌರಾಣಿಕ ನಾಟಕ, ನನ್ ಮರ್ಯಾದೆ ಉಳಿಸ್ರೋ. ಮೇಸ್ಟ್ರೆ ನೀವೇನ್ ಟೆನ್ಷನ್ ಮಾಡ್ಬೇಡಿ, ಚಚ್ಚಿ 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 ಬಿಸಾಕ್ತೀವಿ, ಗುಡಿಸಿ ಗುಂಡಾತ್ರ ಮಾಡ್ಬಿಡ್ತೀವಿ, ನೊರೆ ಎಬ್ಬಿಸ್ಬಿಡ್ತೀವಿ. ನೋಡ್ರ ಇದು ನಾಟಕ ಮಾಡುವ ಸ್ಥಳ, ಮುಂದ ಜನ ಕುಂತಿರ್ತಾರ, ಇಲ್ಲಿ ನಿಂತ್ಕೊಂಡು ನಾಟಕ ಮಾಡ್ಬೇಕು. ಸರಿನಾ? ಒಂದ್ ನಿಮಿಷ ತಗೋರ ಡೈಲಾಗ್ ಡೈಲಾಗ್ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ? ಸರಿ ಆಯ್ತು, ಬಟ್ಟೆ ಹೋಗಿ. ಕಿರೀಟ ನಂದ ನಂದು ನಮ್ದು ಲೇ ಕಿರೀಟ ಹಾಕ್ರು ಹಾಕೊಂಡ್ ಬಂದಿದ್ದೀರಾ ನೀವು ವನವಾಸಕ್ಕೆ ಬಂದಿದ್ದೀರಾ, ಕಾಡಲ್ಲಿರೋದು ಕಿರೀಟ ತೆಗಿರಿ ಅದನ್ನ. ರಾವಣ ನೀನು ಅಲ್ಲಿ ಕೂತ್ಕೊಳಪ್ಪ. ರಾಮ ಮೊದಲಿಗೆ ನಿನ್ ಡೈಲಾಗ್ ತಗೋ. ಒಂದ್ ನಿಮಿಷ ಮಾಸ್ಟ್ರೆ.
ಏನೋ ಮಾಡ್ತಿದ್ಯಾ? ಅಲ್ಲ ನೀವು ತಗೊಳ್ಳಿ ಕೇಳಿದ್ರಲ್ಲ ಅದಕ್ಕೆ ಧೈರ್ಯ ತಗೋಂತ. ಓ ಸರ್ ತಗೋ. ಸೀತೆ ನೀನು ದೊಡ್ಡ ರಾಜನ ಮಗಳು. ಸೀತೆ ಸೀತೆ ನೀನು ದೊಡ್ಡ ರಾಜನ ಮಗಳು, ನೀನೇಕೆ ಪ್ಲಂಬರ್ ಪಾಪಣ್ಣನನ್ನು ಮ್ಯಾರೇಜ್ ಆದಿ? ಪಾಪಣ ನೀನು ಈಗ ಮಾಡ್ತಿದ್ದ ರಾಮನ ಪಾತ್ರ ರಾಮ ಅಂತ ಹೇಳು. ಸೀತೆ ನೀನು ನನ್ನನ್ನು ಮದುವೆ ಆದ ತಪ್ಪಿಗೆ ಎಷ್ಟೊಂದು ಕಷ್ಟವನ್ನು ಅನುಭವಿಸುತ್ತಿದ್ದಿ. ನಾನು ಏನ್ ಹೇಳ್ಬೇಕು ಸ್ವಾಮಿ? ನಾನು ನಿಮ್ಮ ಅರ್ಧಂಗಿ ಆದ ಮೇಲೆ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕಲ್ಲವೇ? ನಿಮ್ಮೊಡನೆ ಇರುವುದಕ್ಕಿಂತ ಬೇರೆ ಸೌಭಾಗ್ಯ ಏನಿದೆ? ಇದು ಡೈಲಾಗ್. ಅಯ್ಯೋ ಸೆಲ್ವಿ, ಇಲ್ಲಿ ನಮ್ಮ ಮಾಡ್ತಿದ್ಯಾ? ಏನ್ ಸ್ವಾಮಿ ಇವಳು ಕೆರೆಸ ಡೈಲಾಗ? ನಾನು ಸ್ಟೇಜಿಂದ ಕಿಚನ್ಗೆ ಬಂದ್ಬಿಟ್ಟೆ, ಇನ್ನು ಜನ ಮನೆಗೆ ಹೋಗಿದಿಲ್ಲ. ಏನು ಗ್ಯಾರಂಟಿ ಇವಳು ಪೆರೆಸ ಡೈಲಾಗ್ ಆಗಿದಿಲ್ಲ ಸ್ವಾಮಿ? ಆಗಿದಿಲ್ಲ. ನೋಡಮ್ಮ ನಿನಗೆ ಇಷ್ಟು ಡೈಲಾಗ್ ಹೇಳಕ್ಕಾಗಲ್ಲ ಅಂತ ನನಗೆ ಗೊತ್ತು. ಇದನ್ನ ಅರ್ಥ ಮಾಡ್ಕೊಂಡು ನಿನ್ನ ಸ್ಟೈಲಲ್ಲಿ ಹೇಳು. ನಮ್ಮ ಸ್ಟೈಲಲ್ಲಿ ಹೇಳ್ಬೋದಾ? ಬಾಂಗರ ನಡಿ. ಹೇಳಿಲ್ಲ ಸ್ವಾಮಿ. ಹೇಳಮ್ಮ. ಸ್ವಾಮಿ ನಿಮ್ಮನ್ನ ಮದುವೆ ಆಗಿದ್ದೆ ನನ್ನ ಪುಣ್ಯ ಸ್ವಾಮಿ. ಮದುವೆ ಆದ್ಮೇಲೆ ಕಷ್ಟ ಸುಖ ಎಲ್ಲ ನಮ್ಮ ವಿಚಾರ ಹಾಗಿರಲಿ, ನೀನೇಕೆ ನಮ್ಮೊಡನೆ ವನವಾಸಕ್ಕೆ ಬಂದಿ? ಲಕ್ಷ್ಮಣ ನಿಂತ ಕಣ ಲಕ್ಷ್ಮಣ ಏನು ಸಹೋದರ ಸಹೋದರ ರಾಮ, ಹಾಗಾದರೆ ನಾನು ಈಗಲೇ ನನ್ನ ಹೆಂಡತಿಯಾದ ಶರ್ಮಿಳನನ್ನು ಕರೆದುಕೊಂಡು ಬರಲಿ. ಶರ್ಮಿಳ ಯಾರು? ನಿಮ್ಮ ಅಕ್ಕನ ಮಗಳ? ಅಲ್ಲ, ನಮ್ಮ ಪಕ್ಕದ ಮನೆಯವಳು. ಏ ಶರ್ಮಿಳೆ ಅಲ್ಲ, ಊರ್ಮಿಳೆ. ಊರ್ಮಿಳನ ಅಣ್ಣ, ಈಗಲೇ ನನ್ನ ಹೆಂಡತಿಯಾದ ಊರ್ಮಿಳೆಯನ್ನು ಕರೆದುಕೊಂಡು ಬರುತ್ತೇನೆ. ಗೋಪಾಲ ನಿಂತ್ಕೊಳ್ಳ. ಎಲ್ಲಿಗೆ ಹೋಗ್ತಿದ್ಯಾ? ಹೆಂಡತಿಯನ್ನು ಕರ್ಕೊಂಡು ಬರ್ಲಿಕ್ಕೆ. ಡೇ, ಈ ಕತೆ ಪ್ರಕಾರ ನೀನು ಕಾಡಲ್ಲಿ ಇರ್ಬೇಕು, ಅವರು ಅನಮರಲ್ಲಿ ಇರ್ತಾರೆ. ಹೌದಾ? ಸಹೋದರ ರಾಮ, ಸಹೋದರ ರಾಮ, ನಾನು ನಿನ್ನ ಪಾದದಡಿಯ ಧೂಳು. ನೀನು ಮುಂದೆ ಹೋದಾಗ ಹಿಂದೆ ಬರುವ ಭಾಗ್ಯ ಬಿಟ್ಟು ಬೇರೇನಿದೆ? ಇದು ಪೌರಾಣಿಕ ನಾಟಕ ಕಂಡ್ರು ಈ ಹಾಡು ಆಡಂಗಿಲ್ಲ. ಸಾರಿ ಮಾಸ್ಟರ್. ಸಹೋದರ ರಾಮ, ಹಾಗಾದರೆ ನಮಗೆ ಯಾಕೆ ಈ ವನವಾಸದ ಶಿಕ್ಷೆ? ಪ್ರಶ್ನಾರ್ಥಕ ಚಿಹ್ನೆ. ಆಕ್ಚುಲಿ ಇದು ನಿನ್ನ ಆಂಟಿ ಕೈಕೆ ಇದ್ದಾರಲ್ಲ, ಅವರದ್ದು ಸ್ಕೆಚ್ ಇದು. ನನ್ನ ಆಂಟಿ ಕೈಕೆ ಅಲ್ಲ ರೇವತಿ. ಆಂಟಿ ಸ್ಕೆಚ್? ಲೇ, ನೀನೇನು ಅಮೇರಿಕದಲ್ಲಿ ಹುಟ್ಟಿದ್ಯಾನ? ಚಿಕ್ಕಮ್ಮ ಕೈಕೆ ಅಂತ ಹೇಳು. ಲಕ್ಷ್ಮಣ ಅಣ್ಣ, ಇದು ನಿನ್ನ ಚಿಕ್ಕವ ಕೈಕೆಯ ಕೈವಾಡ. 14 ವರ್ಷ ವನವಾಸ ಅನುಭವಿಸಲೇಬೇಕು. ವಿಧಿ ಬರಹ ಎಂತ ಘೋರ. ವಿಧಿ ಬರಹ ಇಲ್ವಾ? ಇಲ್ಲ, ಕ್ಯಾನ್ಸಲ್ ಆಯ್ತಾ? ಸೀತೆ ಕೈ 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 ಕೈ. ಅಯ್ಯೋ ಕೈ ಆಗ್ಬೇಡ ಕಣ. ಸೀತೆ, ಲಕ್ಷ್ಮಣ, ಹಾಗಾದ್ರೆ ನಾವು ರಿಲ್ಯಾಕ್ಸ್ ಆಗೋಣವೇ? ಸ್ವಾಮಿ ನನಗೆ ತಣ್ಣಿ ಕುಡಿಬೇಕನ್ನ ಅನಿಸ್ತದೆ ಸ್ವಾಮಿ. ಹೌದೇ? ಇಲ್ಲಿಯವರೆಗೆ ನಾನು ಕೇವಲ ನಲ್ಲಿಯಲ್ಲಿ ಮಾತ್ರ ನೀರನ್ನು ಬರಿಸುತ್ತಿದ್ದೆ, ಇಂದು ನಾನು ಬಂಡೆಯಿಂದ ನೀರನ್ನು ಬರಿಸುತ್ತೇನೆ. ಎಲ್ಲಿ ಉಂಟು ಬಾಣ? ಕೇಳ್ಬೇಕು. ಕೇಳ್ತೇನೆ ಕೇಳ. ಪಾಪಣ್ಣ ರಾಮ ಪಾತ್ರ ಪಾತ್ರದಲ್ಲಿ. ಸೀತೆ ಸ್ವಾಮಿ, ನಿನಗೆ ಆ ಜಿಂಕೆಯ ಮೇಲೆ ಲವ್ ಆಗಿದೆಯೇ? ಲವ್ ಅಲ್ಲ ಕಣೋ, ಮೋಹವಾಗಿದೆಯೇ? ಅದಾಗಿದೆ. ಆಗಿದೆ ಸ್ವಾಮಿ. ಸರಿ ಸೀತೆ, ನಿನಗೆ ಆ ಜಿಂಕೆಯನ್ನು ನಾನು ಹಿಡಿದು ತರುತ್ತೇನೆ. ತಮ್ಮ ಲಕ್ಷ್ಮಣ ಅಣ್ಣ, ನಾನು ಬರುವವರೆಗೂ ಅತ್ತಿಗೆ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿ ನಿನ್ನದು. ಪಾಪಣ್ಣ, ರೆಸ್ಪಾನ್ಸಿಬಿಲಿಟಿ ಅಲ್ಲ ಕಣೋ, ಜವಾಬ್ದಾರಿ ನಿನ್ನದು. ಅದು ನಿನ್ನದಾಯ್ತಾ?
ನಾವೇನ್ ಮಾಡ್ಬೇಕು? ತಮ್ಮ ಲಕ್ಷ್ಮಣ ಕಾಪಾಡು, ಕಾಪಾಡು ಲಕ್ಷ್ಮಣ, ಲಕ್ಷ್ಮಣ, ಲಕ್ಷ್ಮಣ. ಅಯ್ಯ ನಾಳೆ ನೋಡ ರಾಮ, ಲಕ್ಷ್ಮಣ ಲಕ್ಷ್ಮಣನ ಕೂಗಿತಾವನೆ. ಏ ಅದು ಲಕ್ಷ್ಮಣ ಅಲ್ಲ, ಪ್ಲಂಬರ್ ಪಾಪಣ್ಣ. ಮಾಸ್ಟರ್ ಹೋಗ್ತೀನಿ ಕೇಳ. ಆಯ್ತು ಮಾತೆ ಸೀತೆ, ನಾನು ಈಗ ಒಂದು ಗೆರೆಯನ್ನು ಹೇಳಿಯುತ್ತೇನೆ. ಮಾತೆ ಸೀತೆ, ಡೈಲಾಗಿ ಬೇಡ, ಮುಚ್ಚಿಕೊಂಡು ಹೋಗಿ. ಅದು ಬೇರೆ ಯಾಕೆ ಮಾಡ್ತಾರೆ? ಹಲಪ ಹಲಪ, ಏ ಹಲಪ ನಿಂತು ಕಣ ರಾವಣ. ಏನ್ ಮಾಡ್ಬೇಕು ನೀನು? ನಿನ್ ಹೆಂಡತಿ ಹತ್ರ ಭಿಕ್ಷೆ ಕೇಳ್ಬೇಕು. ಭಿಕ್ಷೆ ಕೇಳ್ಬೇಕು? ಸರಿ, ತಗ ತಗ ತಗ, ಡೈಲ ತಗ. ಬಹುತಿ ಭಿಕ್ಷಾಂದೇಹಿ. ಯಾರು ಸ್ವಾಮಿ ನೀವು? ನಾನು ಆಲಪ್ಪ ರಾವಣ. ಅಯ್ಯೋ ಜಂಗಮ. ಏನ್ ಬೇಕು ನಿಮ್ಗೆ? ಬಹುತಿ ಭಿಕ್ಷಾಂದೇಹಿ ಸರ್. ಏನ್ ಕೊಡ್ಬೇಕು? ನನ್ನ ಪಿಂಡೆ ಕೊಡು. ಅದು ಒಳಗಿಲ್ಲ ಸರ್. ಅಯ್ಯೋ ಹಕ್ಕಿ ಕೊಡಮ್ಮ. ಅದು ಹೇಳ್ಬೇಕು ತಾನೆ, ಸುಮ್ಮನೆ ಸ್ಕಿಟ್ಟಲ್ಲಿ ಯಾಕೆ ಮಾಡ್ತೀರಿ ನೀವು? ತಗಲಿ ಸ್ವಾಮಿ. ಏನೇ ಚಿನ್ನ ಇಷ್ಟೇಷ್ಟು ತಂದಿದ್ದೆ? ನೀನು ರಾವಣ, ಅವಳು ಸೀತೆ, ಇಲ್ಲಿ ಲಕ್ಷ್ಮಣ ಗೆರೆ ಹಾಕಿದ್ದಾನೆ ಕಣೋ ಗೆರೆ. ಸರಿ ಆಯ್ತು ತಗ. ಇದೇ ನಿಮ್ಗೆ ಕರೆಂಟ್ ಶಾಕ್ ಹೊಡಿತದೆ? ಅದೇ ನನ್ನ ಮಚ್ಚ ಲಕ್ಷ್ಮಣ ಇಲ್ಲಿಯಾ, ಅವನ ಸೇಫ್ಟಿಗೆ ಹಾಕಿರೋ ಗ್ಯಾರೆ. ಇದು ಅವನ ಬಟ್ಟೆ ತಂದು ಗೋಪಾಲ ಹಾಕಿರೋದೆ. ಅಯ್ಯೋ ತಗೊಳಪ್ಪ, ನಿನಗೆ ಏನು ತಾನ ನೆನಪಿರುತ್ತೆ ಹೇಳು. ನಾನು ಜಂಗಮಲ್ಲ ರಾವಣ. ನಾನು ಸೀತೆ ಅಲ್ಲಿ ಆಲಪ್ಪನ ಹೆಂಡ್ರೆ ಸೆಲ್ವಿ. ಅಯ್ಯೋ ಸೆಲ್ವಿ, ಸೀತೆ ಸೀತೆ ಪಾತ್ರ, ಸೀತೆ ಪತ್ರ 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 ಕುಡಿಯ ಕುಡಿಯ ಬಿಡಿ ರಾವಣೇ, ಬಿಡಿ ರಾವಣೇ. ಅಯ್ಯೋ ನನ್ನ ಪತಿವ್ರತಿ ಬಿಡಿ ರಾವಣೇ. ಅಯ್ಯೋ ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಬಿಡಿ ರಾವಣೇ, ಬಿಡಿ ರಾವಣೇ. ಸೀತೆ ಹತ್ತಿಗೆ, ಸೀತೆ ಅತ್ತಿಗೆ. ತಮ್ಮ ಲಕ್ಷ್ಮಣ. ಅಣ್ಣ, ನಿನ್ನ ಅತ್ತಿಗೆ ಯಾವುದೋ ಡೇಂಜರ್ ಝೋನ್ ನಲ್ಲಿದ್ದಾಗಿ ಭಾಸವಾಗುತ್ತಿದೆಯಲ್ಲ. ಹೌದೇ? ಹಾಗಾದ್ರೆ SATA ಎಂದು ಟೈಪ್ ಮಾಡಿ 57575 ಗೆ SMS ಮಾಡಿ. ನೀವೇನು ವೋಟ್ ಹಾಕಕ್ಕೇನು ರಿಯಾಲಿಟಿ ಶೋ ಮಾಡ್ತಾ ಇದ್ದೀರಾ? ನನ್ನ ಮಕ್ಕಳ ಮಾಸ್ಟರ್ ಮಾಡ್ತಾ ಇದ್ದು ಪೌರಾಣಿಕ ನಾಟಕ ಕಂಡ್ರು. ಸರಿ ಮಾಸ್ಟರ್, ಡೈಲಾಗ್ ಹೇಳ್ತಾನೆ ಮಾಸ್ಟರ್. ತಗೋ ಸಹೋದರ ರಾಮ, ಇದರಲ್ಲೇನೋ ಕರ್ಮ ಅಡಗಿದೆ. ಕರ್ಮ ಕರ್ಮ ಅಲ್ಲ ಅದು ಮರ್ಮ. ಮರ್ಮ ಅಡಗಿದೆ. ಆ ಗೂರ್ಖನಾದ ರಾವಣನು ಗೂರ್ಖ ದೂರ್ತ ಕಣವನು ಆ ದೂರ್ತನಾದ ರಾವಣನು ಬಂಗಾರದ ಜಿಂಕೆಯನ್ನು ಮಾಡಿ ನಮ್ಮ ಅತ್ತಿಗೆಯನ್ನು ಕಿಡ್ನಾಪ್ ಮಾಡಿದ್ದಾನೆ. ನಾವು ಅವನನ್ನು ಬಿಡುವುದು ಬೇಡ, ನಾವು ಅವನನ್ನು ಸಾಂಬಾರ್ ಮಾಡುವ. ಬೇಡ ಪಲ್ಯ ಮಾಡುವ. ಸಾಂಬಾರು ಮತ್ತೆ ಏನ್ ಮಾಸ್ಟರ್? ಅದು ಸಂಹಾರ. ಅದನ್ನೇ ಮಾಡುವ. ಆ ಹಾಲಪ್ಪನಿಗೆ ಅಷ್ಟೊಂದು ಧೈರ್ಯ ಬಂತೆ ಮಾಸ್ಟರ್? ಇದೆಲ್ಲ ಒಳ್ಳೇದಾಗುದಿಲ್ಲ. ನನ್ನ ಹೆಂಡತಿ ನಮ್ಮನ್ನೇ ತಗೊಂಡು ಹೋಗುದಂತಿಗೆ ಅಂತ ಅರ್ಥ ಉಂಟಿದ್ದು. ಪಾಪಡ ಹಾಲಪ್ಪನ ಹೆಂಡತಿ ಕಣೋ ಡ್ರಾಮಾದಲ್ಲಿ ನನ್ನ ಹೆಂಡತಿ ಅಲ್ಲ ಮಾಸ್ಟರ್. ಒಂದು ಸ್ವಲ್ಪ ಹೊತ್ತಿಗೆ ಸಿಕ್ಕಿದ್ದವಳು. ರಾವಣ ರಾವಣ ಬಾ ಲಕ್ಷ್ಮಣ, ಹಾಗಾದ್ರೆ ನಾವು ಲಂಕೆಗೆ ಲಗ್ಗೆ ಇಡು. ಲಂಕೆಗೆ ಈಗ ಬಸ್ ಉಂಟಾ? ಬಸ್ ಅಲ್ಲಿ ಹೋದ್ರೆ ಲೇಟ್ ಆಗ್ತದೆ, ಮೆಟ್ರೋದಲ್ಲಿ ಹೋಗೋ. ಹನುಮಂತನ ಕರಿಯ ಬೇಗ. ಹನುಮಂತ ಬರ್ಬೇಕ? ಹೆಂಗ್ ಬರ್ತಾನ ಅವನ? ಏಳು ಸಮುದ್ರ ದಾಟಿ ಬರ್ತಾನೆ. ಏಳು ಸಮುದ್ರ ದಾಟಿ ಬರ್ಬೇಕ? ಏನ ಕಾಮಡ ಮಾಡ್ತೀರ ಸರ್? ಎಲ್ಲ ಸಮುದ್ರ ದಾಟಿ ಬರ್ಬೇಕಾ? ಏಳು ಎಪಿಸೋಡ್ ಬೇಕು. ಅದೆಲ್ಲ ವ್ಯಾಂಡ, ನನಗೆ ರೊಂಬ ಅರ್ಜೆಂಟ್ ಇರ್ಗಿ. ನಾನು ಬಟ್ಟೆ ಸರ್ ಮನೆ ಕೆಲಸಕ್ಕೆ ಹೋಗ್ಬೇಕು, ರಕ್ಷಿತ ಮ್ಯಾಮ್ ಲೆಗ್ ಮಸಾಜ್ಗೆ ಹೋಗ್ಬೇಕು, ಜಗ್ಗಿ ಸರ್ ಮನೆ ಪಾತ್ರ ತೊಳಿಕ್ ಹೋಗ್ಬೇಕು, ಸೀನ್ ಕಟ್ ಮಾಡಿ ಡೈರೆಕ್ಟ್ ಫೈಟ್ಗೆ ಶಿಫ್ಟ್. ನಾಟಕದ ಮೇಷ ನಾನು ಇವಳು, ನನಗೆ ಪಾಠ ಮಾಡಕ್ ಬರ್ತಾಳೆ. ಏ ಬರೋ ರಾಮ ರಾವಣ ಬರ. ಈಗ ರಾಮ ರಾವಣ ಇವಿಬ್ರು ಯುದ್ಧ ಮಾಡ್ಬೇಕು. ಇದು ಮಾಡ್ಲೇಬೇಕಿತ್ತು ಮಾಸ್ಟರ್. ಆ ಬಟ್ಟಿ ಮಗನ ಒಂದಲ್ಲ ಒಂದು ದಿವಸ ನಾನು ಯುದ್ಧ ಮಾಡ್ಲೇಬೇಕಿತ್ತು. ಬಾರೋ ಮಗನ ತುಂಬಾ ದಿವಸ. ಎಲ್ಲ ಊರಲ್ಲಿ ಹೋಗ್ಬಿಟ್ಟು ನಾನು ಹಾಲು ನೀರ್ ಹಾಕ್ತಿರತ್ತ ನನ್ನ ಏನ್ರಾ ಮಾಡ್ತಾ ಇದ್ದೀರಾ? ನೋಡ ಯುದ್ಧ ಸಾಕು. ಈಗ ನೀನು ರಾಮ, ರಾವಣನಿಗೆ ಬಿಲ್ ತಗೊಂಡು ಹೊಡಿಬೇಕು. ರಾವಣ ಸತ್ತೋಗ್ತಾನೆ. ಸಾಯಕ್ಕಿಲ್ಲ ಅಮ್ಮ, ಇವ್ನು ನನ್ನ ದೋಸೆ ಕಡೆ, ನಾನು ಒಂದ ದೋಸೆ ಕಡೆ ಸಾಯಕ್ಕಿಲ್ಲ.
ಈಗ ಅರ್ಧ ನಾಟಕ ಆಗೋದಿಯೋ, ಬದ್ಲು ಮಾಡಕ್ ಆಗಲ್ಲ. ಆಗಲ್ಲ ಆಗಲ್ಲ ಆಗಲ್ಲ, ನನ್ ಕೈಲ ಆಗಲ್ಲ. ಶ್ಯಾಮೆ, ಯಾರ ಸಾಯ್ಬೇಕು? ರಾವಣ ಸಾಯ್ಬೇಕು. ಎದಕ್ಕೆ ಸಾಯ್ಬೇಕು? ಅವನು ನನ್ನ ಗಂಡ, ಅವನು ಸೆತ್ತು ಹೋಗ್ಬಿಟ್ರೆ ನನ್ನ ಕುಂಕುಮ, ನನ್ನ ಅರಸಿಣ, ನನ್ನ ಪೂ ಎಲ್ಲ ಹೋಗಿದಿಲ್ವಾ? ಆಮೇಲೆ ನನ್ನ ಅಸಿಂಗಮ ಕಾಣದಿಲ್ವಾ? ಅದೆಲ್ಲ ವೇಂಡ ಸ್ವಾಮಿ. ನಿಮಗೆ ಧೈರ್ಯ ಇದ್ರಣ, ಸ್ಕ್ರಿಪ್ಟ್ ಚೇಂಜ್ ಮಾಡಿಬಿಟ್ಟೆ, ಇವನನ್ನ ರಾವಣ ಮಾಡಿಬಿಟ್ಟೆ, ಅವನನ್ನ ರಾಮ ಮಾಡಿ ನೋಡೋಣ. ಮಾಡಕ್ ಬರಲ್ಲಮ್ಮ. ಹಂಗ ಮಾಡ್ಬೇಕು, ಅದಕ್ಕೆ ತಾನೆ ನಿಮ್ಮನ್ನ ಮೇಷ್ಟ್ರನ ಕರೆಯಿದೆ. ನಮಗದೆಲ್ಲ ಗೊತ್ತಿಲ್ಲ. ಹೋಗಿ ಹೋಗಿ ಕುಲಿಮಿಂಟ್ ಹತ್ರ. ನನಗೆ ಇಷ್ಟ ಇಲ್ಲ. ಈ ನನ್ನ ಮಕ್ಕಳಿಗೆ ನಾಟಕ ಮಾಡ್ಸದ? ಅದು ಪೌರಾಣಿಕ ನಾಟಕ. ನಮ್ ತಾಯಣಗ ನನ್ನ ಕೈಲಾಗಲ್ಲ. ಯಾವ್ದಾದ್ರು ಕೂಲಿ ಕೆಲಸ ಮಾಡ್ಕೊಂಡು ಇದ್ದು ಬಿಡ್ತೀನಿ. ಈ ನಾಟಕ ನೋಡಿ ನಾನು ನಾರಾಯಣ ನಾರಾಯಣ ಅನ್ನೋ ಬದಲು ಗೋವಿಂದ ಗೋವಿಂದ ಅಂತ ಅನ್ಬೇಕು. ಆ ಥರ ಇದೆ ಪರಿಸ್ಥಿತಿ. ಬಟ್ ಎಸ್ಪೆಷಲಿ ಇವತ್ತಿನ ಪರ್ಫಾರ್ಮೆನ್ಸಲ್ಲಿ ನನಗೆ ಪರ್ಸ್ನಲಿ ರಾಕೇಶ್ ಆ್ಯಂಡ್ ನಮ್ಮ ಧೀರಜ್ಗೆ ಜೋರಾದ ಚಪ್ಪಾಳೆ ಬರಬೇಕು. ಬಿಕಾಸ್ ಇಷ್ಟು ಫುಲ್ ಫ್ಲೆಜ್ಡ್ ಆಗಿ ಇಡೀ ಸೀಸನಲ್ಲಿ ನಾವು ಯಾವತ್ತೂ ನೋಡಿರಲ್ಲ ಧೀರಜ್ನ ಮೊದಲಿಂದನೋ ಆ್ಯಂಡ್ ರಾಕೇಶ್ನ ಬಂದಾಗಿಂದನೋ ಅದನ್ನು ತಗೊಂಡು ಸೂಪರಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಜೋರಾದ ಚಪ್ಪಾಳೆ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ಈ ಒಂದು ಆ್ಯಕ್ಟ್ ಏನಿದೆ ಇದು ಬಹುತೇಕ ನಯನ ಮತ್ತು ತಂಡ ಅವರೇ ಎಲ್ಲ ಇದನ್ನು ಆರ್ಗನೈಸ್ ಮಾಡಿ ಸ್ಕ್ರಿಪ್ಟನ್ನು ಮಾಡಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಸೊ ಪ್ಲೀಸ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಅವರ ಎಫರ್ಟ್ಸ್ಗೂ ಕೂಡ. ಓಕೆ ರೈಟ್, ಈಗ ನಮ್ಮ ಜಡ್ಜಸ್ ಹತ್ರ ಹೋಗೋಣ. ಸೀದಾ ಜಗಣ ಹತ್ರ ಬರ್ತೀನಿ. ಜಗಣ, ನಮ್ಮ ನಯನ ಯಾವ ರೇಂಜ್ಗೆ ಆ್ಯಕ್ಟ್ ಮಾಡಿದ್ಲು ಅಂದರೆ ನನಗೆ ಭಾಳ ಖುಷಿ ಆಗೋಯ್ತು. ದಟ್ ಈಸ್ ದಿ ಸ್ಟ್ಯಾಮಿನ್ ಆಫ್ ಅನ್ ಆರ್ಟಿಸ್ಟ್. ಅವರು ಪಾತ್ರ ಎಂಥದಾದರೂ ಇರಲಿ, ನಾವು ಪರಕಾಯ ಪ್ರವೇಶ ಮಾಡಬೇಕು ಅಂತ. ಅಂದರೆ ಆಕೆ ಒಂದು ತಮಿಳು ಆ್ಯಕ್ಸೆಂಟು, ಕನ್ನಡ ಮಾತಾಡೋ ಒಬ್ಳು ಕೆಲಸದವಳು ಅಂದರೆ ಥ್ರೂ ಔಟ್ ಆ ಪಿಚ್ನ ಬಿಡ್ದಂಗೆ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ಲು. ನನ್ನ ಪ್ರಕಾರ ಅವಳು ಈ ಆ್ಯಕ್ಟ್ಗೆ ಅವಳೇ ಸೂಪರ್ ಸ್ಟಾರು. ಎರಡನೇದು ತುಂಬ ಖುಷಿ ಕೊಡೋ ಅಂಥದ್ದು ನಮ್ಮ ನಾಟಕದ ಮೇಷ್ಟ್ರು ಚಿದಮ್ಮ. ಹೌದು, ಅವನು ನಮ್ಮ ಜಿಜಿ ಥರ ಎಲ್ಲೂ ಕೂಡ ಒಂದೇ ಒಂದು ಅಕ್ಷರ ತಪ್ಪು ಹೇಳ್ದಂಗೆ ಭಾಳ ಅದ್ಭುತವಾಗಿ ಒಬ್ಬ ನಿಸ್ಸಹಾಯಕ ಮಾಸ್ಟ್ರು ಹೆಂಗೆ ಆ್ಯಕ್ಟ್ ಮಾಡ್ತಾನೆ ಆ ಥರ ಭಾಳ ಅದ್ಭುತವಾಗಿ ಅವನು ಆ್ಯಕ್ಟ್ ಮಾಡ್ದ. ಲೋಕಿಗೆ ಡೈಲಾಗ್ ಕಮ್ಮಿ, ಮಧ್ಯ ಮಧ್ಯ ಸ್ವಲ್ಪ ಪಂಚಸ್ ಇತ್ತು, ಬಾಡಿ ಲ್ಯಾಂಗ್ವೇಜ್ ಇತ್ತು. ಅವನ ಕರ್ತವ್ಯವನ್ನು ಚೆನ್ನಾಗಿ ಮಾಡ್ದ. ಒಂದು ನಗಿಸೋದಕ್ಕೆ ಏನು ಪ್ರಯತ್ನ ಪಟ್ಟರು ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಸೂಪರ್, ಬನ್ನಿ ಜೋರ ಚಪ್ಪಾಳೆ. ಥ್ಯಾಂಕ್ ಯು ಜಗಣ, ಥ್ಯಾಂಕ್ ಯು ಸೋ ಮಚ್. ರಕ್ಷಿತಾಂಬೆ ಅವರು ಏನು ಹೇಳ್ತೀರಿ? ಅಲ್ಲ, ನೀನು ಹೇಳಿದೆ ಅವರೇ ಬರ್ದಿರೋದು, ಅವರೇ ಮೆಂಟರ್ಶಿಪ್ ಅವರೇ ಮಾಡಿರೋದ ಇದು? ಅಲ್ಲ, ಮೆಂಟರ್ಶಿಪ್ ಗಣಪ ಅವರು ಒಂದು ಗೈಡ್ಲೈನ್ಸ್ ಇದೆ ಅಂತ. ಇಂಪ್ರೋವೈಸೇಷನ್ಸ್ ವಾಟ್ ಬಟ್ ರಿಟನ್ ಅಂಡ್ ಆಲ್ ಅವರೇನಾ? ಇಡೀ ಸ್ಕ್ರಿಪ್ಟ್ ಎಲ್ಲ ಅವರದೇನೆ. ವೆರಿ ಗುಡ್ ಯಾ, ಸೂಪರ್ಬ್ ಜಾಬ್ ಯಾ. ನಿಜವಾಗ್ಲೂ ಸ್ಕ್ರಿಪ್ಟ್ ಮಾಡಿಕೊಂಡು ಪಂಚಸ್ ಅಲ್ಲಿ ಇಲ್ಲಿ. ಗಣಪ ನೀವು ತುಂಬ ವೇಸ್ ಗಣಪ, ಕ್ಯಾನ್ ಯು ಕಮ್ ಹಿಯರ್ ಪ್ಲೀಸ್? ತುಂಬಾ ಚೆನ್ನಾಗಿ ಮೆಂಟರ್ಶಿಪ್ ಮಾಡಿದೀರಾ ಗಣಪ. ನಿಜವಾಗ್ಲೂ ಆನಂದ್ ಹೇಳ್ದಂಗೆ ಯೂಶ್ವಲಿ ಇವರಿಬ್ರಿಗೆ ನಾವು ತುಂಬಾ ಕಡಿಮೆ ರೋಲ್ಗಳಲ್ಲಿ ನೋಡ್ತೀವಿ. ಅವ್ರಿಗೆ ಮೆಂಟರ್ಶಿಪ್ ಮಾಡೋದು ಸ್ವಲ್ಪ ಕಷ್ಟ ಆಗಿರ್ಬೇಕು, ಬಿಕಾಸ್ ಅವ್ರದ್ದು ದೊಡ್ಡ ದೊಡ್ಡ ಪಾತ್ರ ಇತ್ತು, ಪಂಚಸ್ ನೀಟಾಗಿ ಬರಬೇಕಾಗಿತ್ತು, ಅದು ನೀಟಾಗಿ ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ವೆರಿ ಗುಡ್ ಜಾಬ್. ಪ್ರತಿ ವಾರ ಹೇಳ್ತೀನಿ, ಇಟ್ಸ್ ಅ ಪ್ಲೆಜರ್ ಸೀಯಿಂಗ್ ನಯನ ಆನ್ ಸ್ಟೇಜ್. ನಯನಗೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ಅವ್ಳು ಏನು ಪಾತ್ರ ಮಾಡಿದ್ರು ನಂಗೆ ತುಂಬ ಇಷ್ಟ ಆಗುತ್ತೆ. ನಯನ, ಯು ಆರ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಇವತ್ತು, ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ನೀವು ತಮಿಳು ಆಕ್ಸೆಂಟ್ ಕೂಡ ಇಷ್ಟು ಚೆನ್ನಾಗಿ ಮಾತಾಡ್ಬೋದು ಅಂತ ಅನ್ಕೊಂಡಿರಲಿಲ್ಲ ನಾನು. ಏನು ಸೂಪರಾಗಿ ಮಾತಾಡ್ತೀನಿ ನಯನ. ನೀವು ಆ ಸೆಲ್ವಿ ಅನ್ನೋ ಒಂದು ಕ್ಯಾರೆಕ್ಟ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಕೊಂಡು ಹೋದ್ರಿ ನೀವು. ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಲವ್ ಹೇಟ್ ರಿಲೇಷನ್ಶಿಪ್ಪು, ಪ್ರೀತಿನೂ ಮಾಡೋದು ಅದ್ರ ಒಳಗಡೆ ಹೇಟು ಮಾಡೋದು, ಅದು ಭಾಳ ಚೆನ್ನಾಗಿ ಬಂತದು. ಬಟ್ ನಂಗೆ ಚಿದಂಬರ ವಾಸ್ ಅಮೇಝಿಂಗ್ ಆ್ಯಸ್ ಅ ಮೇಸ್ಟ್ ಕ್ಯಾರೆಕ್ಟ್ರಲ್ಲಿ ಚಿದಂಬರ ತುಂಬ ಚೆನ್ನಾಗಿ ಮಾಡಿದ್ರು. ಈ ಇಂಟಾಯರ್ ಸ್ಕಿಟ್ ನೀವೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ. ಆ್ಯಸ್ ಅ ಟೀಮ್ ನಯನ, ನೀವೊಂದು ಕ್ಯಾಪ್ಟನ್ ಆಗಿಬಿಟ್ಟು ನಿಮ್ಮ ಟೀಮನ್ನು ಹೆಂಗೆ ಮುಂದೆ ತಗೊಂಡು ಹೋಗಬೇಕು ಅಂತ ನೀವು ಆ ಒಂದು ಕೆಲಸ ಇದೆಯಲ್ಲ, ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಕಾಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ವೆರಿ ವೆರಿ ಗುಡ್ ಜಾಬ್ ಆ್ಯಸ್ ಅ ಟೀಮ್. ಓಕೆ, ಬಟ್ರೆ ತಟ್ಟೆ ಇಡ್ಲಿ ಗಟ್ಟಿ ಚಟ್ನಿ ಚೆನ್ನಾಯ್ತಾ? ಹೊಡೆಯೋ ಮಾತ್, ಹೊಡೆಯೋ ಅಂಬತ್. ತುಂಬ ಮಜಾ ಕೊಡ್ತೀರಿ ನನಗೆ. ಇವರು ನಯನ ಯಾವಾಗಲೂ ಹೇಳ್ತಿರ್ತಾರೆ ರಕ್ಷಿತ್ ಅವರು, ಆಕೆ ಬಂದ್ರೇ ಒಂದು ಎಂಟರ್ಟೈನ್ಮೆಂಟ್, ಅದು ಆ ಎನರ್ಜಿ ಇದೆ ಅವರಿಗೆ ಅಂತ. ನಾವು ಸೀಸನ್ ಒನ್ನಿಂದ ನೋಡಿರೋ ನಟಿ, ತುಂಬ ಹೊಗಳಿರೋ ನಟಿ. ಇವತ್ತೊಂದು ಸ್ಪೆಷಾಲಿಟಿ ಗೊತ್ತಾಯ್ತು ಅವ್ರದ್ದು ನನಗೆ.
ಒಂದು ಧಾರವಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮನೆ ಮಾತು, ಹುಬ್ಳಿ ಕಡೆ ಕನ್ನಡ ಮಾತಾಡ್ತಾರೆ, ಬೆಂಗಳೂರು ಕನ್ನಡ ತುಂಬಾ ಬ್ರಿಲಿಯಂಟ್ ಆಗಿ ಬರುತ್ತೆ, ಮಂಡ್ಯ ಕನ್ನಡ ಮಾತಾಡಿದಿರಿ ಸುಮಾರು ಸ್ಕಿಟ್ ಅಲ್ಲಿ, ಕಂಗ್ಲೀಷು ಇಂಗ್ಲೀಷು ರಕ್ಷಿತ್ ಅವ್ರು ರೋಲ್ ಮಾಡ್ಬೇಕಾರೆ ಒಂದು ಫ್ಲಾಂಬಾಯಿಂಟ್ ಇಂಗ್ಲೀಷ್ ಯೂಸ್ ಮಾಡ್ತಾರೆ ಅವರು, ಆಕ್ಸೆಂಟ್ ಅಲ್ಲೆಲ್ಲ ತಪ್ಪು ಮಾತಾಡಲ್ಲ. ಈಗ ಈ ಮದ್ರಾಸಿ ಕನ್ನಡ ಇನ್ನ ಏನೇನು ಬರ್ತದ್ರಿ ನಿಮಗೆ? ಟೂ ಗುಡ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ಓವರ್ಆಲ್ ಆಗಿ ಒಂದು ಟೀಮಿಂದ ಒಂದು ಒಳ್ಳೆ ಗಿಫ್ಟ್ ಅಪ್ಪ. ಥ್ಯಾಂಕ್ ಯು ಹೊಡಿಯೋ ಅಂಬಾದ್ ಥ್ಯಾಂಕ್ ಯು ಪಟ್ರ, ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ತಂಡದ ಮೆಂಟರ್ ಆದಂಥ ಹೊನ್ನವಳ್ಳಿ ಕೃಷ್ಣ ಸರ್, ಈ ಒಂದು ಆ್ಯಕ್ಟ್ ನೋಡಿ ಏನು ಅನ್ನಿಸ್ತು? ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬರು ಅವ್ರವ್ರ ಪಾತ್ರನ ಒಂಥರ ಕಳೆ ತುಂಬಿದ್ರು, ಇದ್ದಿದ್ರಲ್ಲಿ ಭಾಳ ಚೆನ್ನಾಗಿತ್ತು. ಸೂಪರ್ ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಮಾರ್ಕ್ಸ್ಗಳನ್ನ ನೋಡೋಣ. ಮೊದಲನೇದಾಗಿ ರೇಖಾ ದಾಸ್ ಮೇಡಮ್ ಎಷ್ಟು ಕೊಡ್ತಾರೆ ಈ ತಂಡಕ್ಕೆ ಮಾರ್ಕ್ಸ್? ಆನಂದ್, ಇದೇ ತರ ಕಾನ್ಸರ್ಟ್ ಇಟ್ಕೊಂಡು ಸಿನಿಮಾ ಬಂದಿತ್ತು ಈ ಬಣ್ಣ ಲೋಕದಲ್ಲಿ ಅಂತ, 4 ವರ್ಷದ ಹಿಂದೆ. ರಮೇಶ್ ಭಟ್ ಸರ್ ಅದ ಮೇಸ್ರು ಪಾತ್ರ ಮಾಡಿದ್ರು, ಸೀತೆ ಪಾತ್ರ ನಾನು ಮಾಡಿದ್ದೆ. ನಾನು ಅದನ್ನ ರಿಕಾಲ್ ಮಾಡ್ತಾ ಇದ್ದೆ. ಅದಕ್ಕಿಂತ ನೈನಾ ಮತ್ತೆ ಅವ್ರ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ರು. ಒಂಬತ್ತುವರೆ ಸೂಪರ್ ವಿಜಿ ಸರ್, 9 ಬ್ಯಾಂಕ್ ಜನಾರ್ದನ್ ಸರ್, 9 ಅಥಿರಮಾ ಮೇಡಮ್, 9.5 ಥ್ಯಾಂಕ್ ಯು ಸೋ ಮಚ್. ಟೆನಿಸ್ ಕೃಷ್ಣ ಸರ್, 9 ಎನ್ಕರೇಜಿಂಗ್. ತಂಡದ ಒಟ್ಟು ಸ್ಕೋರ್ ಆಗಿದೆ 46. ಬಲಿಜೋ ಚಪಾಳೆ. ಎಸ್ ಬಿಟ್ರೆ ಏನೋ ಹೇಳ್ತಾ ಇದ್ರೆ ಹೇಳಕ್ ಬಂದ್ರೆ. ಈಗ ನಿನ್ನ ನಾರದನ ವೇಷ ನೋಡಿ ನಮ್ಮ ಮೈ ಮನಸ್ಸುಗಳು ಒಂಥರ ಅರಳುಬಿಟ್ಟವು. ನಾರದ ವಿಜಯ ಸಿನಿಮಾದಲ್ಲಿ ಅನಂತ್ ನಾಗ್ ಅವರು ಒಂದು ಹಾಡು ಹೇಳಿದ್ದಾರೆ, ಅದನ್ನ ಹಾಕ್ತಾರೆ. ನಾನು ಸೈಕಲಲ್ಲ ಹಂಗೆ ಬಂದಿದ್ದು. ನೀನು ಸೈಕಲ್ ಇದೆ ಅನ್ಕೊಂಡು ಮಾಡ, ತಪ್ಪಿಲ್ಲ. ನಯನ ಅವರು ಕುಣಿಬೇಕು. ಹೌದು, ಇದ್ರ ಜೊತೆ ಕುಣಿಬೇಕಾ? ಆನಂದ ಅಣ್ಣ, ಮನ ಅದನ್ನೇ ಬಯಸ್ತಾ ಇದೆ, ಬಯಸ್ತಾ ಇದೆ. ಆ ಮುಖ ಲಕ್ಷಣ ನೋಡಿದ ತಕ್ಷಣ ಹೇಳ್ಬೋದು. ನಾ ಲಕ್ಷಣ ಮೇಕಪ್ ಅಣ್ಣ. ಹೌದಾ? ಬಹಳ ಲಕ್ಷಣ. ಎಂತ ಮೇಕಪ್? ಲಕ್ಷ್ಮಣ ಇದೆ. ಇಲ್ಲಿ ಬಿಡಿ, ಸಮಯ ಬಂದಾಗ ಅದು ಮುಖಬಿಡ್ಬೇಕು. ನಾರದ ವಿಜಯ ಸಿನಿಮಾದಿಂದ ನೃತ್ಯ ರೂಪಕ ಆನಂದ ಮತ್ತೆ ನಯನ ಕಲಾವಿದರು. ನೋಡಬೇಡ ಅಮ್ಮಯ್ಯ, ನೀ ಮೋಸ ಹೋಗದಿರುದಮ್ಮಯ್ಯ, ಎಂದೆಂದಿಗೂ ನಾನು ನಿನ್ನೋನೇ, ಎಂದೆಂದಿಗೂ ನಾಳೆ ನಿನ್ನೋನೇ. ನಾರದರಾಗ್ಲಿ ಕಂಡಕ್ಟರ್ ಆಗ್ಲಿ ಇನ್ನೊಂದಾಗ್ಲಿ, ನಮಗಿದು ತಪ್ಪಿದ್ದಲ್ಲ. ಈ ದೇಶ ತಿರುಗಿ ತಿರುಗಿ ಬರ್ತಾನೆ ಇರುತ್ತೆ. ಆಗ್ಲಿ ಹೇಳಿ ಜಗಣ, ಈಗ ಸಂತೋಷನೇ ಜಗಣ. ನನ್ಗೆ ಭಾಳ ಸಂತೋಷ ಆಯಿತು, ಬಟ್ ಲಾಕ್ ಹಾಕೊಂಡಿಲ್ವಲ್ಲ ಅಂತ ಒಂದು ಬೇಜಾರಷ್ಟೇ. ಇಲ್ಲ ಅಣ್ಣ, ನನ್ನ ನಿಜವಾಗ್ಲೂ ಏನು ಅನಿಸುತ್ತೆ ಗೊತ್ತಾ? ಹೇಳಿ ಅಣ್ಣ. ಒಂದೊಂದ್ಸರಿ ಸಮಯವನ್ನು ನಾನು ಭಾಳ ಬೈಕಂತ ತಿನ್ಕೊಣ. ನೀನು ಎಂಥ ಅದ್ಭುತ ನಟ ಅಂದರೆ ನಿಮಗೇನು ಪ್ರಾಕ್ಟೀಸ್ ಇಲ್ಲ ಏನಿಲ್ಲ, ಸುಮ್ಮನೆ ಆ ಸಾಂಗ್ ಹಾಕಿದ್ದಷ್ಟ ನೀನು ಆ ಸ್ಟೆಪ್ಗೆ ನೀನು ಒಂದು ಬೆಸ್ಟ್ ಲೆಸನ್ ಕೊಟ್ಟೆ ಹುಡುಗರುಗಳಿಗೆಲ್ಲ. ಅಲ್ಲ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ತಾರಲ್ಲ ಸಾಂಗ್ ಮಧ್ಯ, ನಾನ್ ಸಿಂಕಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ, ನೀನು ಕೊಟ್ಟಿದ್ದ ತಕ್ಷಣ ಎಷ್ಟು ಸ್ಪಷ್ಟವಾಗಿ ಅದೇನು ಮಟ್ಟಗಳಿತ್ತು ಅದಕ್ಕೆ ತಕ್ಕನಂಗೆ ನಿನ್ನ ಬಾಡಿ ಮೈ ಎಲ್ಲವೂ ಸಿಂಕ್ ಆಯಿತು. ಆ್ಯಕ್ಚುಲಿ ನಾನು ಎಷ್ಟೋ ಜನ ನಿರ್ದೇಶಕರಿಗೆ ಬೈಕ್ ಅಂತೀನಿ ನಾನು, ಯಾರು ಸೃಷ್ಟಿ ಮಾಡೋ ಹೊರಡ್ತಾರಲ್ಲ ಇಲ್ಲೇ ಅವನಲ್ಲ ಇವನ್ ಇಟ್ಕೊಂಡು ಎಂತೆಂಥ ಕಾಮಿಡಿ ಪಿಕ್ಚರ್ಗಳು ಮಾಡ್ಬೋದು, ಯಾಕೆ ಇನ್ನೂ ಮಾಡಿಲ್ಲ ಅನ್ನೋ ಒಂದು ಬೇಜಾರು ನನಗೆ ಕಾಡ್ತಾ ಇದೆ. ಅದು ಬರಲಿ, ಇಲ್ಲ ಅಲ್ಲ ನಿರಾಸೆ ಬೇಡ, ಬರಲೇಬೇಕು, ಅದು ಬರಲೇಬೇಕು, ಟ್ಯಾಲೆಂಟ್ ಇರೋ ಕಡೆ ಬರಬೇಕು. ನನಗೆ ವೈಯಕ್ತಿಕವಾಗಿ ಅನಿಸಿದಪ್ಪ, ಯಾಕಂದರೆ ನೀನು ಸಣ್ಣ ವಯಸ್ಸಿಂದ ನನ್ನ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ಯಾ, ಎಲ್ಲ ಪಂಕ್ತಿಯಲ್ಲಿ ಎಲ್ಲರೂ ಊಟ ಮಾಡೋರು, ಯಾಕೆ ನಮ್ಮ ಆನಂದ ಇನ್ನೂ ಊಟ ಮಾಡಿಲ್ಲ, ಮಾಡಬೇಕಲ್ಲ ಅವನು ಅಂತ ನನ್ನ ಮನಸ್ಸು ಅನ್ನಿಸ್ತು ಇವಾಗ ನಿನಗೆ ಆ ಸ್ಟೆಪ್ ನಾನು ನೋಡಿದ್ದೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಜಗಣ ನೀವು ಹೇಳಿದ್ದಕ್ಕೆ. ನಾನು ಪ್ರತಿ ವಾರ ಸಿಕ್ಕಿದಾಗಲೂ ಇದನ್ನು ಎಚ್ಚರಿಸ್ತೀನಿ ಅವನಿಗೆ. ಆಮೇಲೆ ರಕ್ಷಿತ್ ಅವ್ರಿಗೂ ಹೇಳ್ತಿದ್ದೆ, ಅವನಿಗೆ ಕಮಲ್ ಹಾಸನ್ ಟ್ರೇಟ್ಸ್ ಇದೆ, ಅವನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಇಲ್ಲ ನಿಜಕ್ಕೂ ಆ ಥರದೊಂದು ಸಬ್ಜೆಕ್ಟು ಆ ಥರದ್ದೆಲ್ಲ ಬಂದರೆ ನನ್ನ ಸಿನಿಮಾದಲ್ಲಿ ಎಲ್ಲ ನನ್ನ ಕಿಲಾಡಿ ಸಿದ್ಧೇ ಇರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಣ್ಣು ಇಟ್ಸ್ 100% ಆಡಿಷನ್ನೇ ಬೇಡ, ಯಾಕಂದ್ರೆ ಆ ಸಿನಿಮಾಗೆ ಸಬ್ಜೆಕ್ಟ್ ಏನಾರು ಆ ಥರ ಬಂದರೆ ಆಡಿಷನ್ನೇ ಬೇಡ. ಎಲ್ಲ ಆರ್ಟಿಸ್ಟ್ ರೆಡಿಯಾಗಿದ್ದಾರೆ, ವಿಲ್ ಡೆಫಿನೆಟ್ಲಿ
ಮೇಕ್ ಸಮಥಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಗಲಿ, ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಬಾಲಣ್ಣ ಬಾಜಾ ಭಜಂತ್ರಿ ಅವರು ಬಜಾಯಿಸಿ 46 ಒಡಿ ಅಂಬದ್ ಇದೇ ಜೋಶಲ್ಲಿ ಸೀದಾ ಈಗ ನಿಮ್ಮನ್ನ ವಾಪಸ್ಸು ಸಿಂಹಾಸನದ ಕಡೆ ಕರ್ಕೊಂಡು ಹೋಗ್ತೇನೆ. ಬರ್ಲಿ ಮ್ಯೂಸಿಕ್. ನಾನು ಸ್ಕೂಲ್ ಹೋಗ್ತಿದ್ ಕಾಲದಿಂದನು ಈ ಪರೀಕ್ಷೆ ಎಕ್ಸಾಮ್ ಟೆಸ್ಟ್ ಅಂತಂದ್ರೆ ನಮ್ಮ ಮೈಕ್ಳಿಗೆ ಯಾವಾಗ್ಲೂ ಭಯ, ಏನ್ ಪ್ರಶ್ನೆ ಕೇಳ್ಬಿಡ್ತಾರೋ ಅಂತ ಒದ್ದಾಡೋರು. ಅದಕ್ಕೆ ಅಂತಾನೆ ಆವಾಗ ಅವಾಗ ಕ್ವಶನ್ ಪೇಪರ್ ಲೀಕ್ ಆಗೋದು. ಹಂಗೋ ಹಿಂಗೋ ಅದೃಷ್ಟ ಇದ್ದವ್ರು ಪಾಸ್ ಆಗೋರು, ಇಲ್ಲ ಅಂತಂದ್ರೆ ಮತ್ತೆ ಎಕ್ಸಾಮ್ ಬರೆಯೋರು. ಇದೇ ಬುದ್ಧಿ ಮದುವೆ ಅನ್ನೋ ಎಕ್ಸಾಮ್ಗೂ ಇದ್ರೆ ಅದರಲ್ಲೂ ಹೀಗೆ ಆದ್ರೆ ಏನಾಗುತ್ತೆ ಅಂತ ತೋರ್ಸಕ್ ಬರ್ತಿದ್ದಾರೆ. ಒಂದು ಒಳ್ಳೆ ಪಂಚತಂತ್ರದ ಕತೆ ತಗೊಂಡು ರೇಖಾದಾಸ್ ಅವರ ಮುಂದಾಳತ್ವ ಇರೋ ಜಗ್ಗಣ್ಣನ ತಂಡ ಎನ್ ಎಸ್ ರಾವ್ ಕಿಲ ಕಿಲಾಡಿ ಬರ್ಲಿ ಜೋ ಚಪ್ಪಾಳೆ. ನಾರಾಯಣ ನಾರಾಯಣ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹಿ 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 ಅರಹಿ. ಈ ಸುಂದರವಾದ ವೇದಿಕೆಯಲ್ಲಿ ಕಂಗೊಳಿಸುತ್ತಿರುವ ಮೂರು ಮುತ್ತುಗಳು, ಒಂದು ಕಡೆ ಮುಂಗಾರು ಮಳೆ ನಳಮಹಾರಾಜರು, ಇನ್ನೊಂದು ಕಡೆ ಇಂದ್ರನ ಗೆದ್ದ ನರೇಂದ್ರರು, ಮಧ್ಯದಲ್ಲಿ ಕೂತಿರುವ ಚಂದ್ರಲೇಔಟ್ ಲೋಕದ ಸೀತಾಮಾತೆ. ನಿಮ್ಮನ್ನು ನೋಡಿ ನಾನು ಧನ್ಯನಾದೆ ಧನ್ಯನಾದೆ. ಮೇಡಮ್, ಈ ನಗು ಸ್ಕಿಟ್ ಮುಗಿಯ ತನಕ ಇರಲಿ, ಇವತ್ತು ನಾವು ನರೆಯೋಕ್ಕೂ ಸಿ ಖಾಲಿ ಬಿಡ್ತೀವಿ. ಈ ಸ್ಥಿತಿ ಬರೋಣ. ಇಷ್ಟು ಸಮಯ ಮೀರಿದರೂ ನನ್ನ ತುಳಸಿದೇವಿ ಇನ್ನು ಬರಲೇ ಇಲ್ಲವಲ್ಲ. ನನಗೆ ಕೋಪ ಬಂದಿದೆ. ಗಂಡು ಸೊಳ್ಳೆಯನ್ನು ಸಂಹರಿಸಿದೆ. ಗಂಡು ಸೊಳ್ಳೆ? ನಿಮಗೇಗೆ ತಿಳಿಯಿತು? ಅದು ನನ್ನನ್ನು ಬಿಟ್ಟು ನಿನ್ನೆಯಿಂದ ನಾಯಿ ತರ ಸುತ್ತಿತ್ತಲ್ಲ, ಹಾಗೆ ಗೆಸ್ ಮಾಡಿದೆ. ನನಗೆ ಈಗ ಕೋಪ ಬಂದಿದೆ. ಏಕೆ? ನಾನು ನಿಮ್ಮನ್ನು ಕಾಯಿಸಿದೆನೆಂದೆ? ಪ್ರಿಯೇ, ವಾರೆ ನೋಟದಲ್ಲಿ ನೋಡೈತಿ, ಕಾಲು ಕಾಲು ಕೆರೆದು ನಿಂತೈತಿ, ಈ ಟಗರು ಈ ಟಗರು. ಪ್ರಿಯ ಬಚ್ಚನ್ನು ಬಚ್ಚನ್ನು ನಿನ್ನ ಮಾತೆ ಚಿಕ್ಕನ್ನು ನಮ್ಮಿಬ್ರು ಜೋಡಿ ನೋಡಿ ಇಡೀ ಸೆಟ್ಟೆ ಕನ್ಫ್ಯೂಷನ್. ವಾ 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 ವಾ, ಚೆನ್ನಾಗಿ ಆಡಿದ್ರಿ ಚೆನ್ನಾಗಿ ಆಡಿದ್ರಿ. ಮ್ಯಾಟ್ರಿಕ್ ಹೋಗೋಣ? ಆಗಬಹುದು. ನಿಮ್ಮ ಅಪ್ಪ ಅವರು ಏನೋ ಪರೀಕ್ಷೆ ಮಾಡಿದ್ದಾರಂತೆ? ನಮ್ಮ ತಂದೆಯವರು ನನಗಾಗಿ ಸ್ವಯಂವರವನ್ನು ಏರ್ಪಡಿಸಿದ್ದಾರೆ. ಸ್ವಯಂವರ? ಏಕೇನಾಯ್ತು? ನಿಮಗೆ ಗೊತ್ತಲ್ಲ ತುಳಸಿದೇವಿ, ನಾವು ಶಕ್ತಿಯಲ್ಲಿ ಒಂದು ಹೆಜ್ಜೆ ಹಿಂದೆ, ಯುಕ್ತಿಯಲ್ಲಿ ಎರಡು ಹೆಜ್ಜೆ ಹಿಂದೆ. ನೀವು ಹೆಜ್ಜೆ ಇಡುವುದರಲ್ಲಿ ತಿಳಿಯುತ್ತದೆ ನೀವು ಎಮ್ಮೆ ಹಾಲು ಕುಡಿದ ಮಂದ ಬುದ್ಧಿಯವರು ಎಂದು. ಪ್ರಿಯೇ, ನೀವು ಭಯಪಡುವ ಅವಶ್ಯಕತೆ ಇಲ್ಲ. ನಮ್ಮ ತಂದೆಯವರು ಕೇಳುವ ಪ್ರತಿಯೊಂದು ಉತ್ತರಕ್ಕೆ ನಾನು ಉತ್ತರ ಈಗಲೇ ಲೀಕ್ ಮಾಡುತ್ತೇನೆ. ನೀವು ಲೀಕ್ ಮಾಡಿ ಲೀಕ್ ಮಾಡಿ, ಪರ್ಫಾರ್ಮೆನ್ಸ್ ಪೀಕಲ್ಲಿ ಕೊಡ್ತೀನಿ. ಮೊದಲನೇ ಪ್ರಶ್ನೆ, ಒಂದು ದೊಡ್ಡದಾದ ಕಾಡು, ಅಲ್ಲಿ ಒಂದು ದೈತ್ಯವಾದ ಸಿಂಹ ನಿಮ್ಮ ಕಣ್ಣು ಮುಂದೆ ಬಂದರೆ ಏನು ಮಾಡುವಿರಿ? ಬರ 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 ಬರನೆ ಓಡಿ ಹೋಗಿ ಅಪ್ಪಣ್ಣನ ಸಾಮ್ರಾಜ್ಯದಲ್ಲಿ ಬಚ್ಚಿಟ್ಟುಕೊಳ್ಳುವೆ. ಇವನ ಕಾಮದ ನೋಟಕ್ಕೆ ಅದು ಎದ್ದು ಬಿದ್ದಂತ ಗಂಡ ಬಿದ್ದು ಓಡಿ ಹೋಗಿ. ಅದು ಗಂಡು ಸಿಂಹವಾದರೆ? ಅಯ್ಯೋ, ಇವನಿಗೆ ಭೇದ ಭಾವನೆ ಇಲ್ಲ. ನಿಮ್ಮ ಉತ್ತರ ಅದಲ್ಲ. ಮತ್ತೆ? ಆ ಸಿಂಹವನ್ನು ಹಿಡಿದು ಅದರ ಮೂತಿಗೆ ಗುದ್ದಿ 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 ಗುದ್ದಿ. ಅಷ್ಟು ಸಾರಿ ಗುದ್ದಬೇಡಿ. ಏಕೆ? ನನಗೆ ಗುದ್ದ ಕೈ ನೋಯ್ತಿದೆ. ಮತ್ತೀಗ? ಎರಡು ಬಾರಿ ಮೂರು ಬಾರಿ ಆದರೂ ನಡೆಯುತ್ತದೆ. ಇರಿ, ಪೆನ್ನಲ್ಲಿ ಬರ್ಕತ್ತೀನಿ. ಸಾರಿ, ನವಿಲ್ಗರಿ ಬರ್ಕತ್ತೀನಿ.
ನಿಮ್ಮ ಎರಡನೇ ಪ್ರಶ್ನೆ, ನಿಮ್ಮ ಹಾಬೀಸ್ ಏನೆಂದು ಕೇಳಿದರೆ ನೀವು ಏನೆಂದು ಹೇಳುವಿರಿ? ಟಿವಿ ವಾಚಿಂಗು, ಡ್ರಿಂಕಿಂಗ್ ವಾಟರ್. ನೀವು ಹೀಗೆ ಉತ್ತರ ಕೊಟ್ಟರೆ ತಂದೆಯವರು ಮುಖಕ್ಕೆ ಹೂ ಎಂದು ಉಗಿವರು. ಏ ಉಗಿಲಿ ಬಿಡಿ ಉಗಿಲಿ, ನಾಲ್ಕೈದು ವರ್ಷದಿಂದ ನಾವಿಬ್ರು ಅದನ್ನೇ ತಾನೆ ಮಾಡಿಸ್ಕೋತೇವೆ. ಅದಲ್ಲ ನಿಮ್ಮ ಉತ್ತರ. ಮತ್ತೆ ಕೊಬ್ಬಿನಿಂದ ಬೆರೆಯುತ್ತಿರುವ ಪ್ರಾಣಿಯನ್ನು ಹಿಡಿದು ಅದರ ಕೈ ಕಾಲುಗಳನ್ನು ಮುರಿದು ಪಂಜರದಲ್ಲಿ ಹಾಕುತ್ತೇನೆ ಎಂದು ಉತ್ತರಿಸಬೇಕು. ಮೂರನೇದಲ್ಲಿ ಮೂರನೇದು ಗೊತ್ತಾಯ್ತು. ನೋಡಿ, ನಿಮ್ಮ ಮುಂದೆ ಎರಡು ಚೀಲಗಳು ಇರುತ್ತದೆ. ಒಂದು ಖಾಲಿ ಚೀಲ, ಉದಯ್ ಉದಯ್, ಒಂದು ತುಂಬಿದ ಚೀಲ, ಸೂರಜ್. ಅರ್ಥವಾಯಿತು ಬಿಡಿ, ಯಾವುದನ್ನು ತೆಗೆದುಕೊಳ್ಳುತ್ತೀರಿ? ಖಾಲಿ ಚೀಲವನ್ನು ಸೈಡಿಗೆ ತಿಟ್ಟಿ ತುಂಬಿದ ಚೀಲವನ್ನು ಹೆಗಲ ಮೇಲೆ ಒತ್ತುಕೊಂಡು ಬರ 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 ಭಾನುವಾರ ಸಂತಿಗೆ ಓಡಿ ಹೋಗಿ. ಹಾಗಾದರೆ ನಿಮ್ಮ ಕೈಗೆ ಸಿಗುವುದು ಬರಿ ಮಣ್ಣೆ. ಮಣ್ಣ? ಯಾಕೆ ಪ್ರಿಯ, ಏನಾಯ್ತು? ಎಲ್ಲ ಉಲ್ಟಂ ಪಲ್ಟ. ಎಲ್ಲ ಅರ್ಥವಾಯಿತು ಅರ್ಥವಾಯಿತು. ನಡ್ರಿ, ನಿಮ್ ಸ್ವಯಂ ಹೊರಕೋಗಣ. ಆಗಬಹುದು. ಸಭಿಕರಿಗೆ ವಂದನೆಗಳು. ಎಲ್ಲಿ ಸ್ವಯಂವರಕ್ಕೆ ಯಾರು ಬಂದೇ ಇಲ್ವಲ್ಲ? ನಾನು ಬಂದಿದ್ದೇನೆ. ಓ, ತಾವು ಕೆಲಸಕ್ಕೆ ಬಾರದವರು. ಮಹಾರಾಜ, ಮದುವೆ ಎಂಬುದು ಒಂದು ಶುಭ ಕಾರ್ಯವಿದ್ದಂಗೆ ಆ ಕಾರ್ಯಕ್ಕೆ ನಾವು ಎಲ್ಲಿಗೆ ಬೇಕಾದ್ರೂ ಹೋಗುತ್ತೇವೆ, ಎಲ್ಲಿಗೆ ಬೇಕಾದ್ರೂ ಬರುತ್ತೇವೆ. ಏಕೆಂದರೆ ನನ್ನ ಹತ್ರ ಇರೋದು ಒಂದು ವೆಗ್, ಒಂದು ಜೊತೆ ಚಪ್ಪಲ್ಲು, ಒಂದು ಕತ್ತಿ. ಈಗ ನಾವು ಸ್ವಯಂವರಕ್ಕೆ ಪ್ರಶ್ನೆಗಳನ್ನು ಕೇಳುತ್ತೇವೆ. ತಂದೆಯವರೇ, ನಿಮ್ಮ ಪ್ರಶ್ನೆ ಪತ್ರಿಕೆ ನನ್ನ ಬಳಿ ಇದೆ, ತೆಗೆದುಕೊಂಡು ಬರಲೇ? ಅದರ ಅವಶ್ಯಕತೆ ಇಲ್ಲ ಮಗಳೇ, ಫ್ರೆಂಡ್ಸ್ ಯಾವ ಕ್ವೆಶ್ಚನ್ಸ್ ಕೇಳ್ತೀವಿ. ಆಗಬಹುದು. ವಿಕ್ರಮಾದಿತ್ಯ, ಆಫ್ಟರ್ ಮ್ಯಾರೇಜ್ ನನ್ನ ಮಗಳನ್ನ ಹೆಂಗ್ ನೋಡ್ಕತ್ಯಾ? ಅದರ ಮೂಗಿನ ಮೇಲೆ ಗುದ್ದಿ ಗುದ್ದಿ ಮೂಗಿನ ಒಳಗಡೆ ನತ್ತ ಸುರಿಯುವಂತೆ ಹೊಡೆಯುತ್ತೇನೆ. ವಿಕ್ರಮಾದಿತ್ಯ, ಉತ್ತರ ಅದ್ಲು ಬದ್ಲಾಯ್ಬಿಡ್ತಾ? ಈಗ ಸರಿಯಾಗಿ ಉತ್ತರಿಸುತ್ತೇನೆ. ಆ ಕೊಬ್ಬಿದ ಪ್ರಾಣಿಯನ್ನು, ಪ್ರಾಣಿ ಪ್ರಾಣಿನೇ ಪ್ರಾಣಿನೇ, ಆ ಕೊಬ್ಬಿದ ಪ್ರಾಣಿಯನ್ನು ಕೈಕಾಲು ಮುರಿದು ಪಂಜರದೊಳಗೆ ಹಾಕುವೆ. ಇದು ನಿನ್ನ ಉತ್ತರವೇ? ಏ, ಸ್ವಂತ ಉತ್ತರಿಸಿರೋದು ಕಾಪಿ ಮಾಡಿಲ್ಲ. ತಂದೆಯವರೇ, ಸಮಾಧಾನ ಮಾಡಿಕೊಳ್ಳಿ. ಆ ನಿಮ್ಮ ಮೂರನೇ ಪ್ರಶ್ನೆಯನ್ನು ಕೇಳಿ, ಅವರು ಖಂಡಿತವಾಗಿ ಉತ್ತರ ನೀಡುತ್ತಾರೆ. ಸರಿ ಸರಿ, ಒಮ್ಮೆ ಕೇಳಿ. ಆಯ್ತಾಯ್ತು ವಿಕ್ರಮಾದಿತ್ಯ, ಅಲ್ಲಿ ಎರಡು ಚೀಲಗಳಿವೆ, ಅದನ್ನು ನೀವು ತೆಗೆದುಕೊಂಡು. ಏ, ಗೊತ್ತು ಗೊತ್ತು ಗೊತ್ತು, ನಾನು ಖಾಲಿ ಚೀಲವನ್ನು ತೆಗೆದುಕೊಂಡು ಹಂಗೆ ಹೋಗುವೆ, ಅದ್ರ ಜೊತೆ ನಿಮ್ಮ ಮಗಳು ಕಳಿಸಿದ್ರೆ ಮುದ್ರಿಕೆಣ್ಣು ಮರ್ಚಿಕೊಂಡು ಹಂಗೆ ತಣ್ಣ ಬಿಡ್ತೀನಿ. ಲೇ ಮೂರ್ಖ, ಆ ಚೀಲದಲ್ಲಿ ವಜ್ರ ವೈಡೂರ್ಯ ಅರಮನೆ ಆಸ್ತಿ ಪತ್ರಗಳಿದ್ದವು, ಅದನ್ನು ಬಿಟ್ಟು ಖಾಲಿ ಚೀಲವನ್ನು ತೆಗೆದುಕೊಂಡಿದ್ಯಾ, ಅದಕ್ಕಾಗಿ ನನ್ನ ಮಗಳನ್ನು ಕೊಡುವುದಿಲ್ಲ. ಈಗೇನು ಮಾಡುವುದು ಮಹಾರಾಜ? ಖಾಲಿ ಚೀಲದಲ್ಲಿ ವಜ್ರ ವೈಡೂರ್ಯಗಳನ್ನು ತುಂಬಿಕೊಂಡು ಬಾ, ನಂತರ ನನ್ನ ಮಗಳನ್ನು ಕೊಟ್ಟು ಮ್ಯಾರೇಜ್ ಮಾಡುತ್ತೇನೆ. ಅಯ್ಯೋ, ಈಗ ಎಲ್ಲಿ ಅಂತ ಹೋಗಲಿ? ಪ್ರಿಯ ಪ್ರಿಯೇ ಮಗಳೇ, ಅಯ್ಯೋ ಅಂತಪರಕ್ಕೆ ನಡಿ, ಕುಂಟೆ ಪಿಲ್ಲಾಡುವಂತ. ಪ್ರೀತಿಯ ಪಾರಿವಾಳ ಹಾರಿವೋತೋ ಗೆಳೆಯ, ಪ್ರಿಯತಮೇ ಅಯ್ಯೋ, ನಾನು ನಡೆದು ನಡೆದು ದಣಿವಾಯಿತು. ಈಗ ಆ ಮರದ ಕೆಳಗಡೆ ಮಲಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೇನೆ. ಚಪ್ಪಾಳೆ ಬರೋದಿಲ್ಲವೇ? ಈ ಎತ್ತರ ಈ ಗಾತ್ರ ನೋಡಿದ್ರೆ ಇದು ಯಾವುದೋ ದೊಡ್ಡ ರಾಕ್ಷಸನೇ ಇರ್ಬೋದು, ಆದ್ರೆ ಮೋತಿ ಮಾತ್ರ ಕಾಡಂದಿ ತರ ಇದೆ. ಏನಾದ್ರೂ ಆಗ್ಲಿ, ಇವ್ ನಮ್ಮನ್ನ ನೋಡಿದ್ರೆ ಸಹಿಸಕ್ಕೆ ಬಿಡ್ತಾನೆ, ಬಾ ಹೋಗೋಣ. ಹೇ, ನಾವಿಬ್ರಿದೀವಿ, ಅವನೊಬ್ಬ, ನಾವೇ ಅವನ್ನ ಸಹಿಸ್ಬಿಟ್ರೆ ಕರೆಕ್ಟು. ಈತಿಯಿಂದ ಮೀಟಿ ಮೀಟಿ ಕೊಲ್ತೀನಿ. ಮೀಟು ಮೀಟು ಮೀಟು. ನಾವಿಬ್ಬಿದೀವಿ, ಇವ್ ನನ್ನ ಎತ್ತಿ ಸಮುದ್ರಕ್ಕೆ ಹಾಕ್ಬಿಟ್ರೆ ಕರೆಕ್ಟ್. ಓ
ನಿಮ್ಮನ್ನು ನೋಡಿದ್ದೇನೆ. ನೀವೇ ಆಗಿ ಮರ್ಯಾದೆಯಿಂದ ಆಚೆ ಬಂದರೆ ಸರಿ, ಇಲ್ಲ ಅಂದರೆ ಈಚಿಕಿ ಈಚಿಕಿ ಪಚಕಿ ಪಚಕಿ ಕಿವುಚಿ ಕಿವುಚಿ ಸಾಯಿಸುತ್ತೇನೆ. ಬನ್ನಿ, ನಿಮ್ಮಿಂದ ನನಗೆ ಸಹಾಯ ಬೇಕಂಡ ಸಹಾಯ. ಓಹೋ, ಲಾಲಿ ಲಾಲಿ ಸುಕುಮಾರಿ. ನೀನೇನ್ ಸಹಾಯ ಕೇಳು ಕೇಳು, ಮಾಡ್ತೀನಿ. ನಾನು ಒಬ್ಳು ಯುವರಾಣಿಯನ್ನ ಪ್ರೀತಿಸುತ್ತಿದ್ದೇನೆ. ವಿವಾಹವಾಗಬೇಕಂದ್ರೆ ಈ ಖಾಲಿ ಚೀಲದಲ್ಲಿ ವಜ್ರ ಹಿಡಿದರನ್ನು ತುಂಬಿಕೊಂಡು ಹೋಗಬೇಕು. ಅದಕ್ಕಾಗಿ ನೀವು ಸಹಾಯ ಮಾಡಬೇಕು. ಅವಳಿಗೆ ತಂಗಿ ಇದ್ದಾಳೆ, ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು. ಹೇಳ್ಕೊಟ್ಟಂಗೆ ಹೇಳು. ಚರ್ಗಿಯನ್ನು ಚರ್ಗಿ ನಿಮ್ಮವ ದುರ್ಗಿ ಚಾಕು ಚಾಕು ಅನ್ನು ಚಾಕು ನಿಮ್ಮಪ್ಪ ಚಾಕು ಗೊತ್ತನ್ನು ಭತ್ತ ನಿಮ್ಮಪ್ಪ ಸತ್ತ. ನೀವ್ ಹೇಳ್ದಂಗೆ ಹೇಳಿದಿಂತಾನೆ, ಹೇಳ್ರ ಹೇಳ್ತೀನಿ ಹೇಳ್ತೀನಿ. ಗುಹೆ ಒಳಗೆ ಎಲ್ಲ ಇದಾವೆ, ತಗೊಂಬರೋ. ಸರಿ ಸರಿ ಸರಿ, ನನ್ ಮಗನೇ ತಗದ್ ಬಿಟ್ಟ ನೋಡು, ಹೋಗಂತ ಹೋಗ್ಬಿಡದ. ಗುಹೆ ಒಳಗೆ ಹೋಗೋದಂದ್ರೆ ಅಷ್ಟು ಸುಲಭ ಅಲ್ಲ. ಅಲ್ಲಿ ಬೈಲಿ, ಹೇಳ್ದಂಗ ನೀನ್ ಏನನ್ನು ಹೇಳ್ತಪ್ಪ? ನಾನು ಹೇಳ್ದ ಒಂದೇ ಸತಿ. ಹ್ಮ್, ಸರಿ ಹೇಳು. ಇದನ್ನು ವಿಲನ್ ಅನ್ನು ವಿಲನ್ ಅಲ್ಲ ಮಾಡ್ತೀನಿ, ವಿಲನ್ ಅನ್ನಲ್ಲ ಕೇಳಿ. ನಿಮ್ಮಪ್ಪ ರೌಡಿ ಕಾಗದ 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 ಅಂದ್ರೆ ಏನಾರ ಮಾಡ್ತಾನೆ, ಮಾಡ್ತೀನಿ. ಕಾಗದ ಅನ್ನಲ್ಲ ಪೇಪರ್ ಅಂತೀನಿ. ನಿಮ್ಮಪ್ಪ ದೊಡ್ಡ ಲೋಪರ್. ಲಾಲಿ ಲಾಲಿ ಸುಕುಮಾರ್ ಹಂಗಬಾದಾರಿಗೆ ತಗೊಂಡೋಗು. ಇದೇನಿದು ಮರ ಅಗ್ಗ ನಿಂಬೆಹಣ್ಣು ಕತ್ತೆ, ಇದರಿಂದ ನನಗೇನು ಉಪಯೋಗ? ನಿಮ್ಮಿಂದ ನನಗೇನು ಉಪಯೋಗ? ಕೊಟ್ಟಿಸ್ಕೊಂಡೋಗು. ಅರ್ಥ ಆಯ್ತು ಅರ್ಥ ಆಯ್ತು, ನಾನಿನ್ನು ಬರುತ್ತೇನೆ. ಎಂತ ಕೆಲಸ ಮಾಡಿದವೋ? ಯಾಕ ಆ ಗುಹೆಯೊಳಗೆ ದೊಡ್ಡ ರಾಕ್ಷಸ ಇದನ್ನ ಹೇಳದೆ ಮರ್ತು ಬಲ್ಲು? ಬಿಡು, ಈ ಕಾಡಿಗೆ ಒಂದ್ ಹೊಸ ಬಲಿ ಬಂದಂಗಾಯ್ತು. ಈ ರಾಕ್ಷಸ ಬರೋ ಟೈಮ್ ಆಯ್ತು, ನಾವು ಹೋಗೋಣ. ಅಯ್ಯೋ ರಾಕ್ಷಸ ರಾಕ್ಷಸ. ಏನಿದು? ನನ್ನ ಗುಹೆಯ ಬಳಿ ಯಾವುದೋ ನರಮನುಷ್ಯನ ಸುಳಿವಿದೆ. ಯಾರಲ್ಲಿ? ಯಾರು ಇಲ್ಲ ಇಲ್ಲಿ. ಯಾರದು? ಅಯ್ಯೋ ರಾಕ್ಷಸ, ನನಗಿಂತ ದೊಡ್ಡ ರಾಕ್ಷಸ. ಇವನ್ ಕೈ ಸಿಕ್ಬಿಟ್ರೆ ಗ್ಯಾರಂಟಿ ನಾನು ಚಿಕನ್ 65 ತರ ತಿಂದ್ಬಿಡ್ತಾನೆ. ನಾನು ನಾನು ನಿನಗಿಂತ ದೊಡ್ಡ ರಾಕ್ಷಸ. ಮತ್ತೆ ನಾನು ಸಣ್ಣ ಇಲ್ಲಿಯೋನ? ನಾನು ರಾಕ್ಷಸನೇ, ಎಲ್ಲವೋ ರಾಕ್ಷಸ ಕುನ್ನಿ ಸುಂಟರಗಾಳಿ ಹತ್ತು ತೈತೆ ಮೈಯನ್ನ ಸುಂಟರಗಾಳಿ ಹತ್ತು ತೈತೆ ಅಂದಾನ ಎಲ್ಲವೋ ರಾಕ್ಷಸ ಕುನ್ನಿ. ಆನೆ ಬಂತೊಂದಾನೆ ಯಾವೂರಾನೆ ಇಲ್ಲಿಗೆ ಯಾಕೆ ಬಂತು? ಎಲ್ಲವೋ ರಾಕ್ಷಸ, ನಾನು ಸ್ಕಿಟ್ಟಿನ ಕೊನೆಯಲ್ಲಿ ಬಂದಿದ್ದೇನೆ. ಏನು ಕಿತ್ತುಕೊಂಡು ಹೋಗುತ್ತೇನೆ ಎಂದು ಯೋಚನೆ ಮಾಡುತ್ತಿದ್ದೀಯಾ? ಮಾಡಿನವರು ಹುಚ್ಚನೆ. ಎಲ್ಲವೋ ರಾಕ್ಷಸ, ನಿನಗೆ ಈ ರೀತಿ ಹೇಳಿದರೆ ತಿಳಿಯಲಾರದು. ಇದು ನನ್ನ ಕೂದಲನ್ನು ನಿನ್ನ ಮೇಲೆ ಬಿಸಾಕುತ್ತಿದ್ದೇನೆ. ಈ ಕೂದಲಿನಿಂದ ನೀನು ಉರುಳು ಹಾಕಿಕೊಂಡು ಸತ್ತು ಹೋಗುವೆ. ಏನಿದು ಇವನ ತಲೆ ಕೂದಲೇ ಎಷ್ಟು ಇದ್ದೇನೆ, ಅವು ನೀನು ಎಷ್ಟಪ್ಪ ಇರಬೇಕು? ಹೃದಯ ಸಮುದ್ರ ಕಲಕಿ ಹುಕ್ಕಿದ ದ್ವೇಷದ ಬೆಂಕಿ ರೋಷ ದಿಜ್ವಾಲೆ ಮಜಾ ಮಾಡು. ಏನಿದು ಇಷ್ಟು ಉದ್ದವಾದ ಕೂದಲು? ಯಾವ ಶಾಂಪೂ ಹಚ್ಚುತ್ತೀಯ? ರಕ್ಷಿತ ಶಾಂಪೂ ಸತತ ನೊರೆಗಾಗಿ. ಅಂದರೆ ಇವನು ಸಾಮಾನ್ಯವಾದ ರಾಕ್ಷಸನಲ್ಲ, ಬಹುದೊಡ್ಡ ರಾಕ್ಷಸನೇ ಇರಬೇಕು. ಎಲ್ಲವೋ ರಾಕ್ಷಸ, ನನ್ನ ನೀನು ಗೆಲ್ಲಲಾರೆ.
ತಿಳಿದು ಚಲವೇ ಇದು ಸಾಲಲ್ಲ, ನನ್ನ ಕಿವಿ, ಈ ಕಿವಿಯಿಂದ ನೀನು ಸತ್ತು ಹೋಗುತ್ತೀಯ. ಏನಿದು ಕಿವಿ? ಆನೆ ಕಿವಿಗಿಂತ ದೊಡ್ಡದಾಗಿತ್ತಲ್ಲ. ಮಾಡ್ತೀನಿರ್ಲ. ಮಂಗಳೂರು ಚಾ ತುಟಿಯರ್ ಕ ಬಚ್ಬಾಯಿ, ದೇಹ ಬೆಳೆದರೂ ಬುದ್ಧಿ ಬೆಳೆದಿಲ್ಲವಲ್ಲೋ ಮೂರ್ಖ. ಮಂಗಳೂರು ಮೀನು ತಿಂತಿಂದು ನೀನು ವಲಸು ಬಂದಿದ್ದೀಯಲ್ಲೋ ಬಚ್ಬಾಯಿ ತುಟಿಯರ್ ಕ. ತಗಳ ನಿನ್. ಏನಿದು ಇಷ್ಟು ದೊಡ್ಡದಾದ ಕಿವಿ? ಇವನು ದೊಡ್ಡ ರಾಕ್ಷಸನೇ ಇರಬೇಕು, ಇವನಿಗೆ ಸಾಲದು. ಎಲ ಬುಂಡಗದ ಬುಂಡಗದ ದಾರೆ ಬಲಗಿದ್ದ ಬೋಲ ಗೆದ್ದಳದ ಮಡೆದೂರು ಹುಚ್ಚೈ. ನಿನಗೆ ನಾನು ನನ್ನ ಕೊಂಬಿನಲ್ಲಿ ನನ್ನ ಪ್ರಾಣ ಅಡಗಿದೆ ಎಂದು ಯಾವತ್ತಿಗೂ ಹೇಳಾರೆ. ರಾಕ್ಷಸ, ನಿನ್ನ ಪ್ರಾಣ ಕೊಂಬಿನಲ್ಲಿದೆ, ಮಾರ್ತೀನಿ. ರಾಕ್ಷಸ, ನನ್ನ ಪ್ರಾಣ ಎಲ್ಲಿದೆ ಅಂತ ನಾನು ನಿನಗೆ ತಿಳಿಸುತ್ತೇನೆ. ಹತ್ತಿರ ಬಂದ ಹತ್ತಿರ ಹೇಳುತ್ತೇನೆ. ಮಡೇರೂರು ಹುತ್ತನಿಗೆ ಬುದ್ಧಿ ಬಂದಿದೆ, ಆ ಕೊಂಬು ಹೇಗೆ ಎಂದು ಹೇಳುತ್ತೇನೆ. ಹೇಳು, ನಿನ್ನ ಪ್ರಾಣ ಎಲ್ಲಿ ಅಡಗಿದೆ? ಇನ್ನೂ ಹತ್ತಿರ ಬಾ, ಪ್ರೇಮ್ ಸಿಕ್ಕಲ್ಲ, ಹತ್ತಿರ ಬಾ. ಅಯ್ಯ ನನಗೆ ಕೂದಲು. ಮಮ್ಮಿ ಮಮ್ಮಿ, ನಾನು ಗೆದ್ದೆ, ನಾನು ಗೆದ್ದೆ. ಬಲೆ ವಿಕ್ರಮಾದಿತ್ಯ, ಬಲೆ ವಜ್ರ ಓಡಿಯರುಗಳನ್ನು ತಂದಿದ್ದಿರುವುದಕ್ಕಾಗಿ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡುತ್ತೇನೆ. ಅಯ್ಯೋ ವಣಕು ರಾಜ, ಅಯ್ಯೋ ನಿನ್ನ ಬಾಯಿಗೆ ಮಣ್ಣಾಕ. ಲೇ, ಇಷ್ಟು ಕಷ್ಟಪಟ್ಟು ವಜ್ರ ಓಡಿಯರೆಲ್ಲ ತುಂಬಿಕೆ ಬಂದಿದ್ದೀನಿ, ನಾನೇ ಮದುವೆ ಕಿವಳ ಕಡಲೆ ಈ ಸ್ಕ್ರಾಪ್ ನ್ಯಾವನ್ನ ಮಾಡ್ತಾನೆ. ಪಕ್ಕದ ರಾಜ್ಯದಲ್ಲಿ ನ್ಯಾಚುರಲ್ ಬ್ಯೂಟಿ ಅವಳೆ, ಅವಳನ್ನ ಮದುವೆ ಆಯ್ತು ಮಗಲೆ. ವಿಕ್ರಮಾದಿತ್ಯ, ಒಟ್ಟು ಚುಚ್ಚಿ ಸಹಿಸ್ತೀನಿ. ಅಳಬೇಡ ಮಗಳೇ, ಪಕ್ಕದ ರಾಜ್ಯದ ಅಪ್ಪಣ್ಣನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ. ಅಪ್ಪಾಜಿ, ಅವನನ್ನು ಮದುವೆ ಆಗುವುದಕ್ಕಿಂತ ನಾನು ಸನ್ಯಾಸಿಯಾಗಿ ಬದುಕುತ್ತೇನೆ. ನಾರಾಯಣ ನಾರಾಯಣ, ಬರ್ಲಿ ಜೋರ ಚಪ್ಪಾಳೆ, ಯಾಕೆ ಚೌಕಾಸಿ? ಪಂಚತಂತ್ರದ ಒಂದು ಕಥೆಯನ್ನು ಇಷ್ಟು ಸೊಗಸಾಗಿ ನಮ್ಮ ಮುಂದೆ ಹಾಸ್ಯಭರಿತವಾಗಿ ಮಾಡಿದಂತ ಇಡೀ ತಂಡಕ್ಕೆ ಬರ್ಲಿ ಜೋರ ಚಪ್ಪಾಳೆ. ನೀವು ಏನು ಹೇಳುವಿರಿ? ಇಡೀ ಸ್ಕಿಟ್ಟಲ್ಲಿ ಇವತ್ತಿನ ಸಿನಿಮಾ ಹಾಡುಗಳನ್ನ, ಇವತ್ತಿನ ಡೈಲಾಗ್ಗಳನ್ನ ಆ ಪೌರಾಣಿಕ ರಾಗದಲ್ಲಿ ಎಲ್ಲರೂ ಟ್ರೈ ಮಾಡಿದ್ರು, ಅದು ತುಂಬಾ ಬ್ರಿಲಿಯಂಟ್ ಆಗಿತ್ತು. ಮನು ಮಂಥನ ಸಖತ್ತಾಗಿ ಟೇಕ್ ಆಫ್ ಮಾಡಿದ್ರು ಅದನ್ನ. ಆ ಸುಂಟರ್ಗಾಳಿ ಹಾಡು ಹೇಳೋದಂತೆ, ಆಮೇಲೆ ರಕ್ಷಿತ್ ಅವ್ರ ಕಾಲು ಎಳಿಯೋದು, ಅವ್ನು ತುಂಬಾ ಚೆನ್ನಾಗಿ ಮಾಡಿದ್ನಪ್ಪ ಅವ್ನ ರಾಕ್ಷಸ. ಥ್ಯಾಂಕ್ ಯು ಸರ್. ಯಕ್ಷಗಾನ ಅಡಾಪ್ಟ್ ಮಾಡಿದ್ದಲ್ಲಿ? ಹೌದು ಸರ್. ನಿಂಗೆ ಯಕ್ಷಗಾನ ಬರುತ್ತೇನೆ ಹಾಡಕ್ಕೆ? ಇಲ್ಲ ಸರ್, ನೋಡಿ ಸ್ವಲ್ಪ ಕಲ್ತಿದ್ದೆ ಅಷ್ಟು. ಆ ಸುಂಟರ್ಗಾಳಿದ್ ಮಾತ್ರ ಹೇಳೋದು, ಸುಂಟರ ಗಾಳಿ ಅದನ್ನ ಹೇಳ್ಕೊಟ್ಟು ಬರೋದಲ್ಲ ಅದು, ಅದು ಅಡಾಪ್ಟ್ ಅವರೇ ಮಾಡಿಕೊಂಡು ಮಾಡಿದ್ರಲ್ಲ, ಅದು ಪ್ರತಿಯೊಬ್ಬ ಕಲಾವಿದನು ಚೆನ್ನಾಗಿ ಮಾಡಿದ ಆ ಏರಿಯಾಗಳನ್ನ. ಆಮೇಲೆ ರಕ್ಷಿತ ಶಾಂಪು ನೊರೆಗಾಗಿ ಅಂದ, ಅದು ಬೆಸ್ಟ್ ಜೋಕ್ ಅದು, ಬೆಸ್ಟ್ ಜೋಕ್ ಅದು ಆಕ್ಚುಲಿ, ಯಾಕಂದ್ರೆ ಪ್ರೆಸೆಂಟ್ ನಡೀತಾ ಇರೋದು ಅದು. ಹೌದೌದು, ಇದು ಇವತ್ತಿನ ಚಿಕ್ಕ ಮಕ್ಕಳಿಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಈ ಥರದ ಸ್ಕಿಟ್ಗಳು. ಮಕ್ಕಳಿಗೋಸ್ಕರ ಮಾಡಿದ್ದೆ ಆಕ್ಚುಲಿ. ಹೌದು, ನೋಡ್ರೆ ನೀವು ಪಂಚತಂತ್ರ ಅಂತ ಮಾಡಿ ಇವಾಗ ಕತೆ ಹೇಳ್ತಾ ಇದ್ದೀರಾ, ಅದ ಈಗಿನ ಮಾಡರ್ನ್ ಅಡಗುಲಜ್ಜಿನ ಅದು? ಹೌದು, ಅದು ಪಂಚತಂತ್ರ ಮತ್ತೆ ಈಸೋಪನ ಕಥೆಗಳು ಏನಿದಾವಲ್ಲ, ಅವು ಎಲ್ಲವೂ ಎಲ್ಲಾ ಭಾಷೆ ಪ್ರಪಂಚದಲ್ಲಿ ಎಷ್ಟು ಲ್ಯಾಂಗ್ವೇಜ್ಗಳಿದಾವೋ ಅಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಜನಜನಿತವಾದ ಕಥೆಗಳದು. ಅದರಲ್ಲೂ ಒಂದು ಆಮೆ ಮತ್ತೆ ಮೊಲ, ಅದನ್ನಿಟ್ಕೊಂಡು ಮಾಡಿರೋದು ಅದು ಪಂಚತಂತ್ರ. ಪಂಚತಂತ್ರ ಮತ್ತು ಈಸೋಪನ ಕಥೆಗಳಿಗೆ ನಗ್ಸೋ ಕ್ವಾಲಿಟಿ ಇದೆ, ದೊಡ್ಡವರು ಸಣ್ಣವರು ಮುದುಕರು ಏಜ್ ವ್ಯತ್ಯಾಸ ಇಲ್ಲದೆ ಅವು ಕೇಳಿಸ್ಕೊಂಡು ಹೋಗ್ತವೆ. ಚೆನ್ನಾಗಿತ್ತು ನಾಟಕ, ಚೆನ್ನಾಗಿ. ಯೋಗರಾಜ್ ಭಟ್ ಸರ್ ಕರೆಕ್ಟಾಗಿ ಹೇಳಿದ್ರು ಅನಿಸುತ್ತೆ, ಆಪ್ಟಾಗಿ ಹೇಳಿದ್ರು. ಫಸ್ಟ್ ಆಫ್ ಆಲ್ ಇವತ್ತು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಇನ್ಕ್ಲೂಡಿಂಗ್ ಯು ಆನಂದ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವತ್ತು. ನಾರಾಯಣ ನಾರಾಯಣ, ನಿಮ್ಮ ಆಶೀರ್ವಾದ.
ವಿಭಿನ್ನತೆ ಕಾಣಿಸ್ತಿವತ್ತು. ಇಷ್ಟು ದಿವಸಗಳು ಮಾಡಿರೋದು, ಇವತ್ತು ಮಾಡಿರೋದು ತುಂಬ ವ್ಯತ್ಯಾಸ ಇತ್ತು. ಸೊ ಫಸ್ಟ್ ಆಫ್ ಆಲ್ ರೈಟರ್ಸ್ ಆ್ಯಂಡ್ ಮೆಂಟರ್ಸ್, ವೆರಿ ವೆರಿ ಗುಡ್ ಜಾಬ್. ಅನೀಶ್ ಯು ಡಿಡ್ ಅ ವೆರಿ ಗುಡ್ ಜಾಬ್. ಅನೀಶೇ ಅಲ್ಲ, ನಮ್ಮ ಮನೂನು ತುಂಬ ಚೆನ್ನಾಗಿ ಅದನ್ನು ಎತ್ಕೊಂಡು ಹೋದ ಅಂತ ಅನಿಸುತ್ತೆ. ಇಟ್ ವಾಸ್ ದ ಸ್ಟೋರಿ ಟೆಲ್ಲಿಂಗ್ ಕಾನ್ಸೆಪ್ಟ್ ಇತ್ತು ಇದಕ್ಕೆ. ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲರೂ, ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಇಟ್ ವಾಸ್ ಅ ಗುಡ್ ಅಟೆಂಪ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎನ್ ಎಸ್ ರಾವ್ ಕಿಲ ಕಿಲ ಕಿಲಾಡೀಸ್ ತಂಡದ ಓನರ್ ಅವ್ರನ್ನ ಮಾತಾಡ್ಸೋಣ. ಜಗಣ ಬಲ್ಲಿ ಜೋ ಚಬಳೆ. ಮೊದಲನೇದಾಗಿ ಒಂದು ವಿಭಿನ್ನತೆ ಬೇಕು ಅಂತ ಒಂದು ಪೌರಾಣಿಕ ಅಂತ ನಿರ್ಧಾರ ಮಾಡಿದ ಮೇಲೆ ಎಲ್ಲ ಜಡ್ಜ್ಗಳಿಗೆ, ಮೆಂಟರ್ಗಳಿಗೆ, ಆಕ್ಟ್ರೆಸ್ಗಳಿಗೆ, ಇನ್ಕ್ಲೂಡಿಂಗ್ ದ ಸೀಟ್ಸ್, ಇನ್ಕ್ಲೂಡಿಂಗ್ ಸೀಟ್ ಸಮೇತ ಏನು ಒಂದು ಅಪರಿಕಲ್ಪನೆ ಮಾಡಿಕೊಂಡಿದ್ದಾರಲ್ಲ, ಅದೇ ತುಂಬ ಅದ್ಭುತವಾದಂಥ ಗೆಲುವು. ಎಲ್ಲರೂ ಕೂಡ ಭಾಳ ಶ್ರದ್ಧೆ ವಹಿಸಿ ಇದನ್ನು ಅಭ್ಯಾಸ ಮಾಡಿದ್ದಾರೆ. ಇವರಿಗೆ ನಿಜವಾಗಲೂ ಈ ಹಾರ್ಮೋನಿಯಂ ಮಟ್ಟಗಳಲ್ಲಿ ಈ ಕಂದಪದ್ಯಗಳನ್ನೆಲ್ಲ ಹೇಳ್ಕೊಡ್ಬೇಕು. ಏನಕ್ಕೆ ಅಂದರೆ ಈ ಕಂದಪದ್ಯಗಳಿದಾವಲ್ಲ, ಅದಕ್ಕೆ ಆದಂಥ ಕೆಲವು ರಾಗಗಳಿದ್ದಾವೆ. ಹಂಗಾಗಿ ಆ ಕಂದಪದ್ಯಗಳು ಏನು ಹಾಡಿದ್ರಲ್ಲ ಅದೆಲ್ಲ ಶ್ರುತಿ ಸೇರಿಲ್ಲ, ಮತ್ತು ಅಕ್ಷರಗಳನ್ನ ಟಚ್ ಮಾಡಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಒಂಚೂರು ಬೇರೆ ಕರ್ಕಶವಾಗಿ ಕೇಳಿಸುತ್ತೆ. ಅದೇ ಅದನ್ನು ಎಕ್ಸ್ಕ್ಯೂಸಬಲ್ ಟ್ರೈ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ರಿಯಲ್ಲಾಗಿ ಕಂದಪದ್ಯಗಳನ್ನ ಹಾಡಿಬಿಟ್ರೆ ಅದರ ಮಜವೇ ಬೇರೆ ಇರುತ್ತೆ, ಅದು ಕೇಳೋದಕ್ಕೆ ಅದು ಸೊಗಸೇ ಬೇರೆ ಇರುತ್ತೆ. ಸತ್ಯವನ್ನು ಪಾಲಿಸಲು ಸಾಮ್ರಾಜ್ಯದ ನಗೈದು ಸತಿಸುತರಡನೆ ಸಾಗುತಿ ಹೆನಯ್ಯ ಸತ್ಯ ಸಂದ ಹರಿಶ್ಚಂದ್ರ. ಇದು ದಿಸ್ ಇಸ್ ದ ವೇ. ಟ್ರೈ ಮಾಡಿ ನೆಕ್ಸ್ಟ್. ಎಲ್ಲರೂ ಕೂಡ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು. ಅನೀಶಾ ತುಂಬ ಚೆನ್ನಾಗಿ ಮಾಡಿದೆ. ಅದು ಹಿಂಗೆ ಬಿಟ್ಟಲ್ಲ, ಅದು ಸಣ್ಣಕ್ಕಿದ್ರು ಕೂಡ ಅವನು ಸೊಣಕಲು ರಾಜನ ಪಾತ್ರದಲ್ಲಿ ನೀವು ಚೆನ್ನಾಗಿ ಮಾಡಿದ್ರಿ. ಅವರಿಬ್ಬರು ಗಿಡ್ರು ಅವರು ಕೂಡ ಚೆನ್ನಾಗಿ ಮಾಡಿದ್ರು. ನೀವು ಭಾಳ ಸೊಗಸಾಗಿ ನಾರದನ ಗೆಟಪ್ಪಲ್ಲಿ ತುಂಬ ಚೆನ್ನಾಗಿದ್ದೀರಿ. ಅವನು ಭಾಳ ದೊಡ್ಡ ಪ್ರಯತ್ನ ಮಾಡ್ದ, ಎಲ್ಲ ಲೇಟೆಸ್ಟ್ ಹಾಡುಗಳನ್ನೆಲ್ಲ ಇಟ್ಕೊಂಡು ಈ ಟ್ರೇಡಿಸ್ ಲೆವೆಲ್ ಬೆಸ್ಟ್. ಅವ್ರ ಮೇಡಮ್ ಅವರನ್ನು ಕೂಡ ಅವ್ರಿಗೆ ಸರಿಯಾಗಿ ಸಾಥ್ ಕೊಟ್ಟರು. ಎಲ್ಲರೂ ಒನ್ಸ್ ಪ್ರೂವ್ ಮಾಡಿದ್ರು ನಾವು ಏನು ಕೊಟ್ಟರು ಕೂಡ ಮಾಡೋಕ್ಕೆ ನಮಗೆ ತಾಕತ್ತಿದೆ, ಈ ವೇದಿಕೆಯಲ್ಲಿ ನಾವು ಬೆಳೆದಿದ್ದೀವಿ ಅಂತ ನಿರೂಪಿಸಿದ್ರು. ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎನ್ ಎಸ್ ರಾವ್ ಕಿಲ ಕಿಲ ಕಿಲಾಡಿ ತಂಡದ ಮೆಂಟರ್ ಆದಂಥ ರೇಖಾ ದಾಸ್ ಮೇಡಮ್, ಹೇಳ್ಬೇಕು ಏನನ್ನಿಸ್ತು ಅಂತ. ನಮ್ಮ ಟೀಮ್ನಲ್ಲಿ ಪ್ರತಿಯೊಬ್ಬರು ಅವರವ್ರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ಎಸ್, ಇಟ್ ವಾಸ್ ವೆರಿ ನೈಸ್ ಎಂಟರ್ಟೈನ್ಮೆಂಟ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಮಾರ್ಕ್ಸ್ಗಳು ನೋಡುವಂಥ ಸಮಯ. ಹೊನ್ನೊಳ್ಳಿ ಕೃಷ್ಣ ಸರ್ ಎಷ್ಟು ಕೊಡ್ತಾರೆ ಮಾರ್ಕ್ಸು ಅಂತ ಈ ಆಟ್ಗೆ. ನಾರಾಯಣ ನಾರಾಯಣ. ವಿಜಯ್ ಸರ್ ಒಂಬತ್ತುವರೆ. ಓಹೋ, ಬ್ಯಾಂಕ್ ಸರ್ ಮಡಿಯಂಬ. ಆರ್ ಟಿ ರಮಾ ಮೇಡಮ್ ಒಂಬತ್ತು. ಟೆನಿಸ್ ಕೃಷ್ಣ ಸರ್ ಒಂಬತ್ತು. ಓಕೆ, ಒಟ್ಟು ಈ ತಂಡ ಪಡ್ಕೊಂತಾರ ತಂಗ 45.5. ಸೊ ಈ ಜರ್ನಿ ಹೀಗೆ ಮುಂದುವರಿಲಿ. ಏನಾದ್ರು ತಲೆಯಲ್ಲಿ ನವೆ ಗಿವೆ ಕಡಿತಾ ಇದ್ರೆ ವಿಗ್ ತೆಗೆದು ಆರಾಮಾಗಿ ತಲೆ ಕೆರ್ಕೋಬಹುದು ಅಂತ ಒಂದು ಪರ್ಮಿಷನ್ ಕೊಡ್ತಾ ನಿಮ್ಮ ಇಡೀ ತಂಡ ಕಳಿಸ್ಕೊಡ್ತಾ ಇನಿ. ಬರ್ಲಿ ಮ್ಯೂಸಿಕ್. ಪುರಾಣ ಕಾಲದಿಂದನೂ ಒಬ್ಬೊಬ್ಬ ರಾಜಂದು ಒಂದೊಂದು ಫಿಲಾಸಫಿಲಿ ದೇಶ ಆಳಿದ್ದಾರೆ. ರಾಜ ಹರಿಶ್ಚಂದ್ರ ಸತ್ಯಮೇವ ಜಯತೆ ಅಂತ ಸತ್ಯ ನಂಬಿ ದೇಶ ಆಳಿದ್ರೆ, ರಾಜ ಮೊಹಮ್ಮದ್ ಬಿನ್ ತುಗ್ಲಕ್ ತಾನು ಮಾಡಿದ್ದೇ ಸರಿ ಅನ್ನೋದನ್ನ ನಂಬಿ ದೇಶನ ಹಾಳು ಮಾಡ್ದ. ಈಗ ನಮ್ ವೇದಿಕೆ ಮೇಲೆ ಒಬ್ಬ ರಾಜ ಬರ್ತಾ ಇದ್ದಾನೆ, ಅವನು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಅಕ್ಷರ ಸಹ ಪಾಲಿಸ್ತಾ ಇದ್ದಾನೆ. ಈಗ ಅವನು ಕೊಡ್ತಾನೆ, ನೀವ್ ಇಸ್ಕೊಳ್ಳಿ. ಭಟ್ರ ಮಾಲೀಕತ್ವದ ಆರ್ ಟಿ ರಮಾ ಅವರ ಮುಂದಾಳತ್ವದ ಮುಸುರಿ ಮಹಾಪ್ರಚಂಡರಿಗೆ ಬರ್ಲಿ ಜೋರ ಚಪ್ಪಾಳೆ. ನಾರಾಯಣ ನಾರಾಯಣ. ಹೌಲ ಹೌಲ. ಸರ್ ಇವರು ನಮ್ಮ ರಾಜ್ಯದ ಮಂತ್ರಿ ಕೋದಂಡ ಮಹಾಪ್ರಭು. ಕೋ ಸಾಕು ದಂಡ.
ಮಂತ್ರಿಗಳೇ ಹೇಳಿ ಮಹಾಪ್ರಭು. ಇದೇನ್ ತಲ್ವಾರ್ ಫ್ಯಾಕ್ಟರಿ ಅಲ್ಲ, ಸಿಂಹಾಸನನ? ಸಿಂಹಾಸನ ಕೂತ್ಕೊಳ್ಬೋದಲ್ಲ. ಕೂತ್ಕೊಳ್ಳಿ, ನಿಧಾನವಾಗಿ ಚುಚ್ಚು ಬಿಡತ್ತೆ. ಮಂತ್ರಿಗಳೇ ಹೇಳಿ ಮಹಾಪ್ರಭು. ನಮ್ಮ ರಾಜ್ಯದಲ್ಲಿ ಎಲ್ಲರೂ ಕ್ಷೇಮವೇ? ಎಲ್ಲರೂ ಕ್ಷೇಮವಾಗಿದ್ದಾರೆ ಪ್ರಭು. ನಿಮ್ಮಂತ ರಾಜರನ್ನ ಪಡೆದಿರೋದೇ ಅವರ ಸೌಭಾಗ್ಯ. ಸೌಭಾಗ್ಯ ಯಾರು? ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಯಾಗಿ ಎಲ್ಲರೂ ಪ್ರಶಾಂತವಾಗಿದ್ದಾರೆ. ಈ ಶುಭ ವಿಚಾರವನ್ನು ಕೇಳಿ ನಮ್ಮ ಮನಸ್ಸು ಅಕ್ಕಿಯಂತೆ ಹಾರಾಡುತ್ತಿದೆ. ಅಯ್ಯ, ನಂದು ಹಾರಾಡ್ತಿದೆ. ಏನು ಮನಸ್ಸು ಈ ಖುಷಿಗೆ? ನಿಮ್ಗೇನು ಮಾಡಬೇಕು ಅಂದ್ರೆ ಏನು ಕೊಡ್ಬೇಕು? ಮುಚ್ಚಿನ ಹಾರ. ಮಹಾಪ್ರಭು, ನಿಮ್ ತಂದೆಯವರು ಹಿಂಗೆ ಕೊಟ್ಟು ಸಾಯಂಕಾಲ ಇಸ್ಕೊಂಡ್ಬಿಡ್ತಿದ್ರು. ನಾವಾಗೆಲ್ಲ ಕೊಟ್ಟ ತಕ್ಷಣವೇ ವಾಪಸ್ ತಗೊಳ್ತೀವಿ. ಮಹಾಪ್ರಭು, ಇದೇನ್ ಪಟ್ಟಿಸ್ಕೊಳ್ಳೋದು? ಒಂದ್ ನಿಮಿಷ, ಇದು ಬರ್ಲಿ ಬರ್ಲಿ, ಆರಾಮ್ಸೆ ಏನಾಗಲ್ಲ. ರೆಡ್ಡಿ ಎಡಿಟಿಂಗ್ ಅಲ್ಲಿ ಕಟ್ ಮಾಡ. ಅಲ್ಲ, ಅವ್ರು ಮಾತಾಡದೆ ಕಟ್ ಮಾಡ್ತಾರೆ, ನಮ್ದು ಕಟ್ ಮಾಡಲ್ವಾ? ಕಮಲ್ ಕಮಲ್ ಕಮಲ್ನ ಬಾಣ ಬಿಡಣ್ಣ, ಸಲಾಂ ಸಲಾಂ ಸುಂದ್ರಣ್ಣ ಪ್ರಾಣ ಕೊಡಣ್ಣ. ಅಪ್ಪಾಜಿ ಅವ್ರಿಗೆ ಪ್ರಣಾಮಗಳು. ಏನ್ ಪ್ರಣಾಮಗಳು? ಏನು, ನಿಮ್ಮಮ್ಮ ಅರ್ಧದಲ್ಲೇ ಕೈ ಬಿಟ್ಟೋದು, ದೇಹ ಎಲ್ಲ ಸಪ್ಪೆ ಸಪ್ಪೆ, ರಾತ್ರಿ ಆದ್ರೆ ನಿದ್ರೆ ಬರಲ್ಲ, ಬೆಳಿಗ್ಗೆ ಆದ್ರೆ ಹೆಂಗ್ ಟೈಮ್ ಪಾಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂಟಿ ಜೀವನ ತುಂಬಾ ಕಷ್ಟ. ಯಾರಲ್ಲಿ? ನಾನೇ ಇಲ್ಲಿ ಬಾಯಿಲಿ ಬಂದೆ. ಅಲ್ಲಿ ಮಹಾರಾಜರನ್ನ ಸಕಿರಲ್ದೆ ಅಂತಪುರ ಕರ್ಕೊಂಡೋಗು. ಹಂಗೆ ಊಟದಲ್ಲಿ ಉಪ್ಪಿನ ಖಾರ ಏನು ಕೊಡ್ಬೇಡ. ಅದೆಷ್ಟು ದಿನ ಅಂತ ಉಪ್ಪು ಖಾರ ಕಡಿಮೆ ಹಾಕ್ಸ್ತಿರೋ? ನೆನ್ಬಿಟ್ಕೋ, ಹುಣ್ಸೆ ಮರ ಮುಪ್ಪಾದ್ರು ಹುಳಿ ಮುಪ್ಪಲ್ಲ. ಹೋಗಲೇ ನಿಮ್ಮ ಮಂತ್ರಿಗಳೇ, ನಮ್ಮನ್ನು ಅರ್ಜೆಂಟ್ ಆಗಿ ಕರೆಸಿದ ಕಾರಣ ಕಾರಣ ಇದೆ ಮಹಾಪ್ರಭು. ಯಾರಲ್ಲಿ? ನಾನೇ ಇಲ್ಲಿ. ಅವ್ರನ್ನ ಕರೀಲಿ. ಓ ಚಂಡ ಮುಂಡರೆ, ಬೇಗ ಬಂದು ಸಾಯಿರಿ ಇಲ್ಲಿ. ಕಂಬೆ ಕಂಬೆ ವರ್ಷ ಪ್ರಾಬ್ಲಮ್ ಪ್ರಭುಗಳೇ. ನಾನು ತುಂಬಾ ಸಾಫ್ಟ್, ನನ್ನ ಹೆಂಡತಿ ಹಾರ್ಡ್, ಯಾವಾಗ ನೋಡಿದ್ರು ಹೊಡಿತಾನೆ ಇರ್ತಾರೆ ಪ್ರಭುಗಳೇ. ಓಕೆ, ವಾಟ್ಸ್ ಯುವರ್ ಪ್ರಾಬ್ಲಮ್? ನಾನು ತುಂಬಾ ಸಾಫ್ಟ್, ನನ್ನ ಗಂಡ ತುಂಬಾ ಹಾರ್ಡ್, ಯಾವಾಗ್ಲೂ ಹೊಡಿತಾನೆ ಇರ್ತಾರೆ. ಒಂದ್ ಕೆಲಸ ಮಾಡಿ, ಇಲ್ಲಿ ಶಾಫ್ಟ್ ಶಾಫ್ಟ್ ಇದ್ದವ್ರು ಒಂದ್ ಸೈಡ್ ಬನ್ನಿ, ರಪ್ ರಪ್ ಇದ್ದವ್ರು ಒಂದ್ ಸೈಡ್ ಬನ್ನಿ. ಹೋಗಿ ನಿಮ್ಮ ಸಂಸಾರ ಮುನ್ನಡೆಸಿರಿ. ಮೇಘಬಾರ್ ಕಮಿಟ್ಮೆಂಟ್ ಕೊಡ್ತೀಯತ್ತು, ನನ್ನ ಮಾತು ಮತ್ತೆ ನಾನೇ ಕೇಳಲ್ಲ. ಹೋಗಿ ಮುಂದೆ ಬಾರಿ ಮಂತ್ರಿಗಳೇ. ಹೇಳಿ ಮಹಾಪ್ರಭು. ನೋಡಿ ಎಷ್ಟು ಜನ ನಗ್ನಗ್ತಾ ಹೋಗ್ತಿದ್ದಾರೆ. ಹೌದೌದು, ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಹೇಗಿತ್ತು ನನ್ನ ತೀರ್ಪು? ತೂಕಾಲಿ ತರ ಇತ್ತು. ಮಂತ್ರಿಗಳೇ ಹೇಳಿ ಮಹಾಪ್ರಭು, ನಮ್ಮ ಮುಂದಿನ ಕಾರ್ಯವೇನು? ನಿಮ್ಮ ಮುಂದಿನ ಕಾರ್ಯ, ನಿಮ್ಮನ್ನು ಕಾಣಲು ಕವಯತ್ರಿ ಬಂದಿದ್ದಾರೆ. ಗಾಯತ್ರಿ ಮತ್ತೆ ಬಂದ್ಲ ಕವಯತ್ರಿ? ಏ ಯಾರಲ್ಲಿ? ನಾನಿಲ್ಲಿ. ಅವ್ರನ್ನ ಕರೆಯಲಿ. ಎಂಟ್ರಿ ಮ್ಯೂಸಿಕ್ ಹಾಕಿದ್ರೆ ಅವರೇ ಬರೋದಿಲ್ವಾ? ಪರ್ವತವನ್ನು ಎಲ್ಲೋ ನೋಡ್ದಂಗಿದ್ದೆಲ್ಲ ಮಂತ್ರಿಗಳೇ. ಹೇಳಿ ಮಹಾಪ್ರಭು, ನಂಗೆ ಅವಳ ಜೊತೆ ನಾಟ್ಯವಾಡಲು ಆಸೆ ಉಂಟಾಗಿದೆ. ಅಷ್ಟೇನಾ? ಅಷ್ಟೇ. ದಿವ್ಯದೇವಿ ರೊಮ್ಯಾಂಟಿಕ್ ಪಾತ್ರ ದಿಸಲು
ಕವಯತ್ರಿ. ಕವಯತ್ರಿ, ಇತ್ತ ಕಡೆ ಏನಕ್ಕೆ ಬಂದಿ? ಪ್ರಭು, ನಾನು ಹೊಸದಾಗಿ ಬರೆದ ಕವಿತೆಯನ್ನು ನಿಮ್ಮ ಬಳಿ ಪ್ರವಚಿಸಿ ಗೌರವಿಸಿಕೊಳ್ಳಲು ಬಂದಿದ್ದೇನೆ. ಅಂದ್ರೆ ನೀನು ಕವಿತೆ ರಿಲೀಸ್ ಮಾಡ್ಲಿಕ್ಕೆ ಬಂದಿದ್ದಿ? ಅದೇನಂತ ಹೇಳು. ಪತಿ, ಓ ಭೂಪತಿ, ನೀನೊಬ್ಬ ಯಮಪತಿ, ನೀನೊಬ್ಬ ಹಂದಿ, ನಿನ್ನಿಂದಲೇ ಎಲ್ಲದಕ್ಕೂ ನಾಂದಿ. ರಾಜರ ಮುಖಗಳಲ್ಲೇ ನಿನ್ನದು ಕೋತಿ ಮುಖ, ರಾಜಕುಲಕ್ಕೆ ನೀನೊಂದು ಕಂಟಕ. ಮುಚ್ಚು ಬಾಯ್ ಸುರೇಶನ ಮಗಳೇ, ಸಿಂಹದ ಕೋಟೆಗೆ ಬಂದು ಸಿಂಹದ ಜುಟ್ಟಿಟ್ಕೊಂಡು ಆಟ ಆಡ್ಲಿಕ್ಕೆ ನೋಡ್ತೀನ. ಪ್ರಭು, ನನ್ನಿಂದೇನಾದರೂ ಅಪರಾಧೇನೋ? ಆದ್ರೆ ಇನ್ನೇನ್ ಮತ್ತೆ, ನಾನು ರಾಜರನ್ನು ಹೊಗಳಿಯೇ ಕವಿತೆ ಹೇಳಿದೆನಲ್ಲ. ನೀನೊಬ್ಬ ಹಂದಿ, ನಿನ್ನಿಂದ ಎಲ್ರಿಗೂ ನಾಂದಿ ಅಂದಿದ್ದು. ಹಂದಿ ಎಂದರೆ ವರಹ ಸ್ವಾಮಿ, ಅಂದರೆ ಉಗ್ರ ನರಸಿಂಹ. ನಾಂದಿ ಎಂದದ್ದು ನಿಮ್ಮಿಂದಲೇ ಎಲ್ಲಾ ಶುಭ ಕಾರ್ಯಗಳಿಗೂ ಆರಂಭ ಎಂದರ್ಥ. ಆಗ ಮಿಚ್ಚಿದೆ 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 ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಮಂತ್ರಿ. ಹೇಳಿ ಮಹಾಪ್ರಭು. 1000 ವರ ಇತ್ತು ಕೊಡಿ. ಆಯ್ತು ಮಹಾಪ್ರಭು, ತೆಗೆದುಕೊಳ್ಳಿ. ತಗೋ ಈ 1000 ವರ. ಧನ್ಯೋಸ್ಮಿ ಪ್ರಭು. ನಿನ್ನ ಮನೆಯಲ್ಲಿ ಮೆಟ್ಟರಿತವೆ, ಇದಿಟ್ಕೊಂಡು ಹೋಗುವಾಗ ಕಳ್ಳರು ಬರಬಾರ್ದಲ್ಲ, ಅದಕ್ಕೆ ಸೇಫ್ಟಿ ಸೇಫ್ಟಿ ಇರ್ತದೆ ಅಷ್ಟೇ. ಮಂತ್ರಿಗಳೇ, ಹೇಳಿ ಮಹಾಪ್ರಭು. ರಾಜ್ಯ ಮರ್ಯಾದಿಂದ ಇವಳನ್ನು ಮಳೆಗೆ ಒಪ್ಪಿಸಿ ಬನ್ನಿ. ಆಯ್ತು ಮಹಾಪ್ರಭು. ಫಸ್ಟ್ ನೈಟ್, ಟುಡೇ ನೈಟ್. ಜಡ್ಜಸ್ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಮೆಂಟರ್ಸ್ ಪ್ಲೀಸ್ ಕ್ಯೂ 10 marks. ಓಕೆ, ಕೊಡ್ರೆ ಕೊಡಿ. ಅಂಬರ್ ಕೋದಂಡ ಕೋದಂಡ ಪ್ರಭು ಕೋಸ್ ಹಾಕೋ ದಂಡ. ಏ ಪ್ರಭು, ನಾನು ಆ ರೀತಿ ಅಲ್ಲ. ಮತ್ತೆ ಇದ್ಯಾಕೆ ಬೆಳಿಗ್ಗೆ ಕವಿತ್ರಿಗೆ 1000 ಕೊಡ್ಲಿಲ್ವಾ? ಹೌದು, ಅದನ್ನು ಕದ್ಕೊಂಡು ಬರ್ಲಿಕ್ಕೆ. ದಾನ ಮಾಡಿ ಕದಿಯೋದಾ? ಮತ್ತೇನೋ ಮಾಡೋದು, ನಮ್ಮ ಅಪ್ಪಾಜಿಂದ ನಮ್ ಕೊಟ್ಟದ್ದು ಬರೀ 1000 ವರ ಮಾತ್ರ. ಬೆಳಿಗ್ಗೆ ಕೊಡುದು, ರಾತ್ರಿ ದಾನ ಮಾಡುದಷ್ಟೇ. ಶುಭೋದಯ ಮಹಾಪ್ರಭು. ಶುಭೋದಯ ಶುಭೋದಯ. ನಮ್ಮ ರಾಜ್ಯದಲ್ಲಿ ಎಲ್ರೂ ಕ್ಷೇಮವೇ? ಅಯ್ಯೋ, ಎಲ್ರೂ ಕ್ಷೇಮವಾಗಿದ್ದಾರೆ. ಕಳ್ಳರ ಕದಿಮರ ಕಾಟ ಇಲ್ಲ ತಾನೆ? ಮಹಾಪ್ರಭು ಮಹಾಪ್ರಭು ಮಹಾಪ್ರಭು. ಸೇನಾದಿ, ಇದಕ್ಕೇನು ಓಡಿಕೊಂಡು ಬಂದಿ? ಮಹಾಪ್ರಭು, ನಮ್ಮ ರಾಜ್ಯಕ್ಕೆ ಕಳ್ಳರಿಬ್ಬರ ಪ್ರವೇಶವಾಗಿದೆ ಪ್ರಭು. ಕಳ್ಳರ? ಹೌದು ಪ್ರಭು. ನೋಡ್ಲಿಕ್ಕೆ ಹೇಗಿದ್ದಾರೆ? ಒಬ್ಬ ನೀರಾನೆ ಹಿಂದಿ ಕಳ್ಳ ಇದ್ದಂಗಿದ್ದಾನೆ, ಇನ್ನೊಬ್ಬ ನರ್ಪೇತ್ಲ ಕೋಳಿ ಕಳ್ಳ ಇದ್ದಂಗಿದ್ದಾನೆ. ಅವರೇನಾದ್ರೂ ನನ್ನ ಕೈಗೆ ಸಿಗಬೇಕಿತ್ತು ಪ್ರಭು. ಇದೇ ಕಟ್ಟಗದಿಂದ ಕಚ್ಚನ್ನು ಇರಿದು ಕೊಂದು ಬಿಡುತ್ತಿದ್ದೆ. ಕೆಲಸ ಮಾಡು, ನಮ್ ರಾಜ್ಯದಲ್ಲಿ ರಾತ್ರಿ ಹೊತ್ತು ನನ್ ಕಣ್ಣಿ ಕಾಣಿಸ್ಬೇಡ. ಮದ್ವೆ ಆಗಿದ್ಯಾ? ಹೋಗ್ ನೀನ್ ಎಂತಿ ಪಕ್ಕ ಮಲ್ಕ. ಎಂತ ಮಾತಾಡುತ್ತಿದ್ದೀರಿ ಮಂತ್ರಿಗಳೇ? ರಾಜ್ಯಕ್ಕೆ ಕಳ್ಳರ ಪ್ರವೇಶವಾಗಿರುವಾಗ ನಾನು ನೆಮ್ಮದಿಯಾಗಿ ಬೆಚ್ಚಗೆ ಮನೆಯಲ್ಲಿ ಮಲಗಿರುವುದೇ ಸಾಧ್ಯವಿಲ್ಲ. ಯಾಕೆ? ಅದು ಅಲ್ಲದೆ ನನಗೆ ರಾತ್ರಿ ಹೊತ್ತು ಮನೇಲಿ ಮನಿಕೊಂಡು ಅಭ್ಯಾಸನೇ ಇಲ್ಲ. ನನ್ ಪಕ್ಕ ಮಲಗ್ತೀಯ? ನಾನು ಕಳ್ಳರನ್ನು ಹಿಡಿದೇ ಹಿಡಿಯುತ್ತೇನೆ, 1000 ವರ ಹಪ್ಪಳದೆ ಪಡೆಯುತ್ತೇನೆ. ಕಳ್ಳರನ್ನು ಹಿಡಿದೇ ಹಿಡಿಯುತ್ತೇನೆ, 1000 ಹಪ್ಪಳದೆ ಪಡೆಯುತ್ತೇನೆ. ಮಂತ್ರಿಗಳೇ, ಹೇಳಿ ಮಹಾಪ್ರಭು, ಮುಂದಿನ ಕಾರ್ಯವೇನು? ನಿಮ್ಮನ್ನ ಕಾಣಲು ಬರಹಗಾರರು ಬಂದಿದ್ದಾರೆ. ಬರಹಗಾರರು? ಕರೀರಿ ಅವರ ಕಡೆಗೆ. ಯಾರಲ್ಲಿ? ನಾನಿಲ್ಲಿ. ಪ್ರಭುಗಳಿಗೆ ಅಡ್ಡ ಬಿದ್ದೆ. ಉದ್ದ ಬೇಳು. ಪ್ರಭುಗಳಿಗೆ ನಮಸ್ಕಾರಗಳು. ಮಂತ್ರಿಗಳೇ, ಏನು ಇವರು ಬರಹಗಾರಲ್ಲ ಬರಹಗಾರ್ತಿನ? ಇವ್ರು ಆಡಿಷನ್ ಮಾಡಿದವ್ರಿಗೆ ಇನ್ನೂ ಕನ್ಫರ್ಮೇಶನ್ ಸಿಕ್ಕಿಲ್ಲ. ನಾನೇನ್ಕೊಡ್ಲಿ ಬರಹಗಾರ? ಇತ್ತ ಕಡೆ ಏನು ಬಂದಿರಿ? ಪ್ರಭುಗಳೇ, ನಿಮ್ಮ ತಂದೆಯವರು ಮಾಡಿದ ಸಾಧನೆಗಳೆಲ್ಲ ಸಂಗ್ರಹಿಸಿ ಈ ಪುಸ್ತಕದಲ್ಲಿ ಬರೆದಿದ್ದೇನೆ. ಟೈಟಲ್ ಏನು? ಟೈಟಲ್ ವಂಶವೃಕ್ಷ. ವಂಶವೃಕ್ಷ? ವೃಕ್ಷ ಏನೋ ಚೆನ್ನಾಗಿದೆ, ಆದ್ರೆ ಕೊಂಬೆನೆ ಅಲ್ಲಾಡ್ತಿದೆ. ಮಂತ್ರಿಗಳೇ, ಹೇಳಿ ಮಹಾಪ್ರಭು. ಇವರ ಸಾಧನೆಗೆ ಮೆಚ್ಚಿ ಇವರಿಗೆ 1000 ವರವನ್ನು ಕೊಡಬೇಕು. ಆಯ್ತು ಮಹಾಪ್ರಭು, ಸ್ವಲ್ಪ ಇಟ್ಕೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು ಪ್ರಭುಗಳೇ, ನಾನು ಇನ್ನು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಇದು ನಿಮ್ಮ ಮನೆಯಲ್ಲಿ ಮುನಿಯಮ್ಮನ ಪಾಳ್ಯ? ಮಂತ್ರಿಗಳೇ, ವರ್ಕ್ ಈಸ್ ಅಂಡರ್ ಪ್ರೊಸೆಸ್. ಮುಂದುವರಿಸಿ ಮುಂದುವರಿಸಿ.
ಅದರ್ ಒನ್ ನೈಟ್ ಇಂದು ರಾತ್ರಿ ಜಡ್ಜಸ್ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಮೆಂಟರ್ ಪ್ಲೀಸ್ ಗಿವ್ ಫುಲ್ ಮಾರ್ಕ್ಸ್ ಮೆಂಟರ್ ಟೋಟಲಿ ಟೆನ್ ಓಕೆ ಕೊಟ್ರೆ ಕೊಡಿ ಒಂಬತ್ತು ಒನ್ ಮೋರ್ ಟೈಮ್ ಓದಂಡ ಓದಂಡ ಮಾ ಪ್ರಭಾ ಕೋ ಸಾಕೋದಣ್ಣ ಹೊರಡನ್ವೆ ನಾನು ರೆಡಿ ರೆಡಿನಾ ಹಾಂ ಮಹಾಪ್ರಭು ಎಲ್ಲರೂ ಪನ್ನೀರ್ ಹಚ್ಕೋತಿದ್ರೆ ನೀವೇನು ಎಣ್ಣೆ ಹಚ್ಕೋತಿದ್ದೀರಿ ಮಂತ್ರಿಗಳೇ ಸಂಡೆ ಬೇಕಾದ್ರೆ ನೀವು ಹಚ್ಕೊಳ್ಳಿ ಆಯ್ತು ಮಹಾಪ್ರಭು ರೆಡಿ ಹಾಗಾದ್ರೆ ಮುಚ್ಕೊಂಡು ನಡಿ ಇವತ್ತು ಮಾತ್ರ ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಎಲ್ಲೋಗ್ಬಿಡ್ರ ಜಸ್ಟ್ ಮಿಸ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಬಿಡಲ್ಲ ಕಂಡ್ರ ನಿಮ್ಮನ್ನ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಮಹಾಪ್ರಭು ನಿಮ್ಗೇನೋ ದವಡೆ ಹೊಡ್ದ ನಂಗೆ ಎಲ್ಲೆಲ್ಲೋ ಹೊಡ್ದ ಯಾರಲ್ಲಿ ನಾನೆಲ್ಲಿ ಆ ಬರಗಾರ ಕರ್ಕೊಂಬಾಯಿಲಿ ಸರಿ ಪ್ರಭುಗಳಿಗೆ ನಮಸ್ಕಾರಗಳು ನಮಸ್ಕಾರ ನಿನ್ನೆ ನಾನು ಕೊಟ್ಟ 1,000 ವರಗಳಲ್ಲಿ ಕಳ್ಳರು ಕಳ್ಳತನ ಮಾಡ್ಕೊಂಡು ಹೊರಟೋದು ಕಳ್ಳತನ ಮಾಡ್ಕೊಂಡು ನೀನು ಕಡಲು ಕಟ್ಟಿದ್ದೀಯ ನೀನು ಕಳ್ಕೊಂಡದು 1,000 ವರ ಅಲ್ಲ ರಾಜ್ಯ ಮರ್ಯಾದಿನ ಹೌದು ನಿಮಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಹೇ ಬ್ರೋ ಈ ದವಡೆಗೆ ಒಂದು ಬಿಟ್ಟುಡಿರಿ ಮಹಾಪ್ರಭು ಮಹಾಪ್ರಭು ಸೇನಾಧಿಪತಿ ಮಹಾಪ್ರಭು ಮತ್ತೆ ನಿನ್ನೆ ರಾತ್ರಿ ಕಳ್ಳರು ಸಿಕ್ಕಿದ್ರು ಪ್ರಭು ಇನ್ನೇನು ಹಿಡ್ಕೊಂಡ್ಬಿಟ್ಟಿದ್ದೆ ಚಾರ್ಕೊಂಡು ತಪ್ಪಿಸ್ಕೊಂಡ್ಬಿಟ್ರು ಪ್ರಭು ಎಣ್ಣೆ ಹಚ್ಕೊಂಡಿದ್ದೆ ಒಳ್ಳೇದಾಯ್ತು ನೆಕ್ಸ್ಟ್ ಟೈಮ್ ಏನಾದ್ರೂ ಅವ್ರು ನನ್ನ ಕೈಗೆ ಸಿಕ್ಕ್ರೆ ಇದೇ ಖಡ್ಗದಿಂದ ಹಿಡಿದುಕೊಂಡು ಬಿಡುತ್ತೇನೆ ಸೇನಾಧಿಪತಿ ಕೊಲ್ಲಲು ಹೋಗಬೇಡ ನನ್ನ ಮಾತುಗಳನ್ನು ಕೇಳು ನಾನು ಯಾವ ಮಾತು ಕೇಳಲ್ಲ ಪ್ರಭು ಅವನ್ನ ಹಿಡಿದೇ ಹಿಡ್ತೀನಿ ಅಪ್ಪಡದೆ ಬಿಡ್ತೀನಿ ಹಿಡಿದೇ ಹಿಡ್ತೀನಿ ಅಪ್ಪಡದೆ ಬಿಡ್ತೀನಿ ಪ್ರಭುಗಳೇ ರಾಜ್ಯದಲ್ಲಿ ಯಾರಾದರೂ ಸಾಧನೆ ಮಾಡಿದರೆ ಅವರಿಗೆ 1,000 ವರಹಗಳನ್ನು ಕೊಡುತ್ತೇನೆಂದು ಹೇಳಿದ್ದೀರಲ್ಲವೇ ಅದಕ್ಕೆ ದೊಡ್ಡ ಬಂಡೆಯನ್ನು ಎತ್ತಿ ತಂದಿರುವೆ 1,000 ವರ ಕೊಟ್ಟು ಕಳಿಸ್ಬಿಡು ಅಡ್ರೆಸ್ ಮನೆಯಲ್ಲಿ ಕೆಂಗೇರಿ ಮೋರಿ ಮೇಲೆ ಅದಕ್ಕೆ ಇಷ್ಟು ಸ್ಮೆಲ್ಲು ಧನ್ಯವಾದಗಳು ಪ್ರಭು ರಾತ್ರಿ ಜಲ್ದಿ ಮಕ್ಕ ಕಣ್ಣಿ ಮಹಾಪ್ರಭು ಹೋಗೋಣ ನೈಟ್ ಡ್ಯೂಟಿ ಶುರು ಮಾಡೋಣ ಥರ್ಡ್ ನೈಟ್ ಜಡ್ಜಸ್ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಓಕೆ ಮೆಂಟರ್ಸ್ ಪ್ಲೀಸ್ ಗಿವ್ ಫುಲ್ ಮಾರ್ಕ್ಸ್ ಬಟ್ರೆ ಬಾಡಿ ಅಂಬರ್ ಕೋದಂಡ ಕೋದಂಡ ಪ್ರಭುಗಳೇ ಕೋ ಸಾಕೋದನ್ನು ಅದು ರೆಡಿ ಐ ಆಮ್ ರೆಡಿ ಮುಚ್ಕೊಂಡು ನಡಿ ಆಯ್ತು ಒಂದ್ಸಾವಿರ ಮತ್ತೆ ಸುಮ್ಮನೆ ಬಿಡಲ್ಲ ಕಣ್ಣರುಗಳೇ ನೀವು ನಾನೇ ಈ ವಿಷಯ ಮಹಾರಾಜರಿಗೆ ಗೊತ್ತಾದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತೋ ನಾನು ಈಗಲೇ ಮಹಾರಾಜರಿಗೆ ವಿಷಯ ತಿಳಿಸಿ ಬರ್ತೀನಿ ನೋಡು ಹಾಯ್ ಹವ ಯು ಹಾಗಿದ್ದೀನ ಮಹಾಪ್ರಭುಗಳೇ ನೀವು ನಾನೇ ಕಣು ಮತ್ತೆ ಏನೋ ಮಾಡೋದು ನಮ್ಮಪ್ಪಾಜಿ ಕೊಟ್ಟಿದ್ದು ಬರೋ 1,000 ವರ ಮಾತ್ರ ಅದಕ್ಕೆ ಬಿಳಿ ಕೊಡ್ತೀವಿ ರಾತ್ರಿ ಕತ್ಕೊಂಡು ಹೋಗ್ತೀವಿ ಅಷ್ಟೇ ಅಯ್ಯೋ ನಿನ್ ಜನ್ಮಕ್ಕೆ ಬರೀ 1,000 ರಾಜ್ಯ ಬರ ಮಾಡ್ತಿದ್ಯಾ ಬೇಕಾದ್ರೆ ನಿಂಗು ಕೊಡ್ತೀವಿ ತಗೊಳ್ತೀವಿ ಇದೇ ಕಡೆಗದಿಂದ ಕೊಂದು ಬಿಡುತ್ತೇನೆ ನಿನ್ ರಾಜ್ಯದಲ್ಲಿ ಕಾವಲು ಕಾಯೋದಕ್ಕಿಂತ ಶಿವಣ್ಣನ ರಾಜ್ಯದಲ್ಲಿ ನಿದ್ದೆ ಮಾಡೋದೇ ವಾಸಿ ಮಹಾಪ್ರಭು ಮಾತಾಡಿ ಉಳಿಯಮ್ಮಪ್ಪ ಕೈ ಕೊಟ್ಟು
ಬಿಟ್ಟೋದ್ಲು. ರಾತ್ರಿ ಆದ್ರೆ ನಿದ್ರೆ ಬರಲ್ಲ, ಬೆಳಿಗ್ಗೆ ಆದ್ರೆ ಟೈಮ್ ಪಾಸ್ ಮಾಡೋದು ಗೊತ್ತಾಗಲ್ಲ. ಒಂಟಿ ಜೀವನ ಕಷ್ಟ ಮಂತ್ರಿ. ಮಹಾಪ್ರಭು, ನಾ ಕದಿಯೋದಿದ್ದೆ ಮೊದ್ಲು ಈ ನನ್ನ ಮಗನ ಸಂತಾನ ಹರಣ ಆಪರೇಷನ್ ಮಾಡ್ಸೋಣ ನಡ್ರಿ. ಮೊದಲನೇದಾಗಿ ಜಗಣ್ಣ ಹತ್ರ ಬರ್ತೀನಿ. ನನಗೆ ತುಂಬಾ ಖುಷಿ ಆಗಿದ್ದು ಏನು ಅಂದ್ರೆ, ಒಂದು ಹಾಡು ಬಂದಾಗ ಅವರಿಬ್ರು ಈ ಕಡೆಯಿಂದ ಆ ಕಡೆ ಶಿಫ್ಟ್ ಆಗ್ತಾರಲ್ಲ, ಅವನ ಎನರ್ಜಿ ಹಾಕ್ಬೇಕಾದ್ರೆ ಪಾಪ ಅವನಿಗೆ ಸ್ವಲ್ಪ ದೇಹ ಹೆಫ್ಟಿ ಇರೋದ್ರಿಂದ ಅವನಿಗೆ ಟೈರ್ಡ್ ಆಯ್ತು. ಅದೆಲ್ಲವೂ ನಾನು ಗಮನಿಸಿದೆ. ಇನ್ ಸ್ಪೈಟ್ ಆಫ್ ದಟ್ ಅವನು ಚೆನ್ನಾಗಿ ಟ್ರೈ ಮಾಡ್ದ, ಅವನು ಕೊಟ್ಟಂತ ಆಕ್ಟ್ನ ಚೆನ್ನಾಗಿ ಮಾಡ್ದ. ಎರಡನೇದು ನಮ್ಮ ಇವನು ಆ ಟೈಪ್ ಈ ಟೈಪ್ ಪಾತ್ರನ ತುಂಬಾ ಚೆನ್ನಾಗಿ ಮಾಡ್ದ ಅವನು, ಚೆನ್ನಾಗಿತ್ತು ಎಲ್ಲ. ದೇ ಟ್ರೇಡ್ ದೇರ್ ಲೆವೆಲ್ ಬೆಸ್ಟ್. ನನಗೆ ತುಂಬ ಇಷ್ಟ ಆಗಿದ್ದು ಪಾಯಿಂಟ್ ಒನ್ ಪಾಸಿಟಿವ್ ಪಾಯಿಂಟ್ ಈ ಆಕ್ಟಲ್ಲಿ ಅಂದರೆ ಪ್ರವೀಣ್. ಪ್ರವೀಣ್ ತುಂಬ ಚೆನ್ನಾಗಿ ಮಾಡ್ದ. ಸೂರಜ್ದೊಂದು ಹೇಳಲೇಬೇಕಿಲ್ಲಿ, ಅವನು ಕರಾವಳಿ ಕಡೆಯಿಂದ ಬಂದು ಈ ಎರಡು ಮೂರು ಸೀಸನ್ಗಳಲ್ಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗಿರೋ ನಟ ಸೂರಜ್. ಎಸ್ ಎಸ್ ಎಸ್. ನಗಸ್ತು ನಾಟಕ, ಥ್ಯಾಂಕ್ ಯು, ಒಳ್ಳೆ ನಾಟಕ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಟ್ರೆ, ಥ್ಯಾಂಕ್ ಯು ಸೋ ಮಚ್ ಬಟ್ರೆ. ಈ ಸಿಂಹಾಸನ ನಿಮ್ಗೆ ಏನೋ ನೆನಪು ತರ್ತಾ ಇರ್ಬೇಕಲ್ಲ. ಅದು ಚಾಂಪಿಯನ್ಶಿಪ್ ಶುರು ಆದ ಸಮಯದಲ್ಲಿ, ಹಾ, ಗೇಮ್ ಆಫ್ ಥ್ರೋನ್ಸ್ ಅಂತ ಒಂದು ಸಿಕ್ಕಾಬಟ್ಟೆ ಫೇಮಸ್ ಸೀರೀಸ್ ಇದೆ, ಅದರಲ್ಲಿ ಎಲ್ಲರೂ ಕುತ್ಕೊಳ್ಳೋದಕ್ಕೆ ಆಸೆ ಪಡುವಂತ ಒಂದು ರಾಜಸಿಂಹಾಸನ. ಅದು ಒಂದು ಆರೆಂಟು ರಾಜರನ್ನ ಮೀರಿ ಅದನ್ನ ರೆಡಿ ಮಾಡಿರ್ತಾರೆ. ಈಗ ಈ ಸಿಂಹಾಸನಕ್ಕೊಂದು ರಾಜಕಳೆ ಬರ್ಬೇಕಂದ್ರೆ ನೀವು ಬಂದು ಪೌಡಿಸ್ಬೇಕು ಅಂತ ಕಥೆಯೊಂದಿಗೆ, ಯಾಕಂದ್ರೆ ನಿಮ್ಗೆ ಇಷ್ಟೆಲ್ಲ ಗೆಟಪ್ ಹಾಕಿ ಕೂರಿಸಿ ನಾವು ನೋಡಕ್ಕಾಗಲ್ಲ. ಭಟ್ರನ್ನ ಆ ಜಾಗದಲ್ಲಿ ಕೂರಿಸ್ಬೇಕು ಅಂದ್ರೆ ಆ ಸಖಿಯರು ಅವರೆಲ್ಲರೂ ಬಂದು ಬಹಳ ಮಾಧುರ್ಯದಿಂದ ತುಂಬಾ ಅದ್ಭುತವಾಗಿ ಕರ್ಕೊಂಡು ಹೋಗ್ಬೇಕಾಗ್ತದೆ. ಶ್ರೀ 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 ಯೋಗರಾಜ ಮಹಾರಾಜರಿಗೆ, ಯೋಗರಾಜ ಮಹಾರಾಜರಿಗೆ, ಯೋಗರಾಜ ಮಹಾರಾಜರಿಗೆ. ಈ ರಾಜಗದ್ದಿಗೆಯಲ್ಲಿ ಕುತ್ಕೊಳ್ಳೋದಕ್ಕೆ ನಟನೆ ಬರಬೇಕು, ರಾಜಕಳೆ ಇರಬೇಕು, ಸಾಕಷ್ಟು ರಾಜರು ಪಾರ್ಟ್ ಮಾಡಿದವರು. ಟೇಕ್ ಹಾಕೊಂಡು ರುಬ್ತಾ ಇರ್ತೀರಾ ನಮಗೆ, ನೀವು ಮಾಡಲೇಬೇಕು ಅಂತ ನಾವು ನೋಡ್ಬೇಕು ಅಂತ ಕೂತಿರೋದು. ಇರಪ್ಪ, ಸಖಿಯರು ಮೈಕೈ ಸೋರ್ಬಿಟ್ಟು ಕೂರಿಸ್ತಾರೆ, ಸುಮ್ಮನೆ ಇರೋ ನೀನು. ಈಗ ಮುಂದುವರೆದ ಭಾಗ ಇನ್ನೊಂದಿದೆ. ಈಗ ಸಖಿಯರು ಇಬ್ರು ನಿಂತಿದ್ದೀರು, ಈಗ ಮಹಾರಾಜರು ವಾರಕ್ಕೊಂದಿನ ಆದ್ರೂ ನಿಮ್ಮ ಮನೆ ಕಡೆ ಯಾರ ಮನೆ ಕಡೆ ಬರಲ್ಲ. ಈಗ ಪುಸ್ತಕ ಇಸ್ಕೊಂಡ್ ಬನ್ನಿಯಪ್ಪ, ಇವತ್ತು ಆಯ್ತಲ್ಲ ನಮ್ ಕೈಲಿ ಅಂತ ಹೇಳೋ ತರ ನೀವು ಮಾಡ್ಬೇಕು. ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್. ಬನ್ನಿ ಮಹಾಪ್ರಭು, ಬನ್ನಿ ಮಹಾಪ್ರಭು, ಬನ್ನಿ ಮಹಾಪ್ರಭು, ಬನ್ನಿ ಮಹಾಪ್ರಭು. ಇಡ್ಲಿ ಸಾಂಬಾರ್ ಮಾಡ್ತೀನಿ, ಬನ್ನಿ ಮಹಾಪ್ರಭು. ಪ್ರಭು, ನಾನು ಚಿತ್ರಾನ್ನ ಮಾಡ್ಕೊಡ್ತೀನಿ, ಬನ್ನಿ ಮಹಾಪ್ರಭು. ಮಾಡ್ತೀನಿ, ಬನ್ನಿ ಮಹಾಪ್ರಭು. ಪೊಂಗಲ್ ಮಾಡ್ಕೊಡ್ತೀನಿ, ಬನ್ನಿ ಮಹಾಪ್ರಭು. ನಾನು ಕೇಸರಿ ಬಾತ್ ಮಾಡ್ಕೊಡ್ತೀನಿ, ಬನ್ನಿ ಮಹಾಪ್ರಭು. ಪ್ರಭು, ನಾನು ನಿಮ್ಗೆ ದೋಸೆ ಮಾಡ್ಕೊಡ್ತೀನಿ, ಬನ್ನಿ ಮಹಾಪ್ರಭು. ನಾನು ಸ್ಕ್ರಿಪ್ಟ್ ಬರ್ಕೊಡ್ತೀನಿ, ಬನ್ನಿ ಮಹಾಪ್ರಭು. ಪ್ರಭುಗಳೇ, ನಾನು ಮಸಾಜ್ ಮಾಡ್ತೀನಿ, ಬನ್ನಿ. ವಾರಕ್ಕೆ ಮೂರು ದಿನ ಅಲ್ಲಿ, ವಾರಕ್ಕೆ ಮೂರು ದಿನ ಇಲ್ಲಿ. ಭಾನುವಾರ ನಿನಗೆ ತೊಲಗಿ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾರು ಅನುಕರಣೆ ಮಾಡೋರಿದ್ರೆ ನಮ್ಮ ಪ್ರಿನ್ಸಿಪಲ್ ಜಗ್ಗಣ್ಣ ದಯವಿಟ್ಟು ಬಂದ್ ಮಾಡಬೇಕು. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ, ಯಕ್ಕಶ್ಚಿತ್ನದ ಮಗ, ನೋ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಲ್ಲವೆಂದರೆ ಛೀ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ
ಅದಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ. ಅದಾವ ಶಕ್ತಿ ನನ್ನ ಮುಖ ಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ ಆ ದುಷ್ಟನೇ, ಆ ನನ್ನ ಕುಲವೈರಿ ಆದ ಹರಿಯೇ ಇದಕ್ಕೆಲ್ಲ ಕಾರಣ. ಥ್ಯಾಂಕ್ ಯು ಜಗಣ್ಣ, ಥ್ಯಾಂಕ್ ಯು ಸೋ ಮಚ್. ಬಲಿ ಮ್ಯೂಸಿಕ್. ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ ಕಾಮಿಡಿ ಕಾಮಿಡಿ. ಮುಸಿರಿ ಮಹಾಪ್ರಚಂಡರು ತಂಡದ ಮೆಂಟರ್ ಆದಂತ ಆರ್ಟಿ ರಮಾ ಮೇಡಮ್, ಹೇಳಬೇಕು ಹೆಂಗಿತ್ತು ನಿಮ್ ಟೀಮ್ ಪರ್ಫಾರ್ಮೆನ್ಸ್ ಅಂತ. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ರು ಬಹಳ ಶ್ರಮ ವಹಿಸಿ ಪಾತ್ರ ಮಾಡಿದ್ರಿ, ಇಷ್ಟ ಆಯ್ತು. ಈಗ ಮುಸಿರಿ ಮಹಾಪ್ರಚಂಡರಿಗೆ ಮಾರ್ಕ್ಸ್ ಎಷ್ಟು ಅಂತ ಕೇಳೋಣ. ಹೊನ್ನಳ್ಳಿ ಕೃಷ್ಣ ಸರ್ ಒಂಬತ್ತು, ಈ ಕಡೆಯಿಂದ ರೇಖಾ ದಾಸ್ ಮೇಡಮ್ ಒಂಬತ್ತು, ಬ್ಯಾಂಕ್ ಜನಾರ್ದನ್ ಸರ್ ಎಂಟೂವರೆ, ಓಕೆ ವಿಜಯ್ ಸರ್ ಒಂಬತ್ತು, ಗಣೇಶ್ ಕೃಷ್ಣ ಸರ್ ಒಂಬತ್ತು, ಸೊ 44.5 ಅಂಕವನ್ನು ಪಡೆದಿದೆ ಈ ತಂಡ. ಬರಲಿ ಜೋರು ಚಪ್ಪಾಳೆ ಅವರಿಗೆ. ಕಾಮಿಡಿ 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 ಕಾಮಿಡಿ. ನಮ್ಮ ಈ ರಾಜ ದರ್ಬಾರಿನಲ್ಲಿ ಇಂದು ನಡೆದ ಕಾರ್ಯಕ್ರಮಗಳು ನಿಮ್ಮನ್ನು ಭರಪೂರಕವಾಗಿ ಮನರಂಜಿಸಿದೆ ಎಂದು ಭಾವಿಸುತ್ತಾ ಇಂದಿನ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ ಭೇಟಿಯಾಗೋಣ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್, ಪವರ್ಡ್ ಬೈ ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅಸೋಸಿಯೇಟ್ ಸ್ಪಾನ್ಸರ್ 99acres.com. ನಾರಾಯಣ ನಾರಾಯಣ.